الله أشهد أن لا إله إلا الله أشهد أن لا أشهد أن محمد رسول الله أشهد السلام عليكم. وعليكم السلام. ಏನಾದರೂ ಸುದ್ದಿ ಉಂಟ? ತೋಳಿ ಪತ್ರ. ಹಸನಬ್ಬ ಅವರೇ, ಸೀಸನ್ ಶುರುವಾಯಿತು, ಈಗ ಹೇಳಿ ನೋಡುವ ನಿಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ. ಹುಡುಕಿದ್ರೆ ಒಂದೆರಡು ತಯಾರಿ ಮಾಡಬಹುದು, ಆದರೆ ನನಗೆ ಭಯ ಇರೋದು ಈ ಊರಿನ ಒಂದೆರಡು ಬಿಕ್ಕನಾಸಿ ಹುಡುಗರ ಬಗ್ಗೆ. ನೀವು ಅವ್ರನ್ನ ಸರಿ ಮಾಡಿಕೊಂಡ್ರೆ ನಾನು ಕೆಲಸ ಮಾಡಬಹುದು. ನೀವೇನು ಹೆದರುವುದು ಬೇಡ ಹಸನಬ್ಬ, ಅಂಥ ಸಂಗತಿ ಬಂದಾಗ ನಾ ಏನಾದರೂ ಮಾಡ್ತೇನೆ. ಪತ್ರ ಓದಿದ್ರಲ್ಲ, ಅರಬ್ಬಿ ಪಾರ್ಟಿಗಳು ಬರಲಿಕ್ಕುಂಟು, ಹೆಣ್ಣುಗಳನ್ನು ಸಿದ್ಧಪಡಿಸ್ಬೇಕು. ಒಂದು 300 ಅಡ್ವಾನ್ಸ್ ಬೇಕಾಗಬಹುದು. ಇಟ್ರಲ್ಲ ಬುಡಕ್ಕೆ, ಅಡ್ವಾನ್ಸ್ ಗಿಡ್ವಾನ್ಸ್ ಎಲ್ಲ ಆಮೇಲೆ. ನಿಮ್ಮ ಲಿಸ್ಟಲ್ಲಿ ಎಷ್ಟು ಮಂದಿ ಸಪ್ಲೈ ಮಾಡಲಿಕ್ಕುಂಟು ಹೇಳಿ ಮೊದಲು. ನೋಡಿ ಸಾವುಕಾರ, ನಾನು ಮಾಡಬೇಕಾದ ಕೆಲಸ ಸುಲಭದ್ದಲ್ಲ. 10 ಮನೆ ಸುತ್ತಬೇಕು, ಗಿಲೀಟ್ ಮಾತಾಡಬೇಕು, ರಿಕ್ಷಾದಲ್ಲಿ ಹೋಗಿ ಜಮ್ ಅಂತ ಹೇಳಿದ್ರೆ ಅದಕ್ಕೊಂದು ಮರ್ಯಾದೆ. ನಡೆದುಕೊಂಡು ಹೋದರೆ ನಾಯಿಯೂ ಮೋಸುವುದಿಲ್ಲ. ನನ್ನ ಕಷ್ಟ ನಿಮಗೆ ಅರ್ಥವಾಗಲಿಕ್ಕಿಲ್ಲ ಹಸನಬ್ಬ. ಕಳೆದ ಸೀಸನ್ನಲ್ಲಿ ಒಬ್ಬ ಅರಬ್ಬಿ ಗಿರಾಕಿ ನನ್ನ ಮಿಲ್ಲಿಗೆ ಬರಲಿಲ್ಲ. 20,000 ರೂಪಾಯಿ ಬಿದಿರು ತಂದಿಟ್ಟಿದ್ದೆ, ಎಲ್ಲ ಹಾಳಾಗಿ ಹೋಯಿತು. 6 ಚೀಲ ಒಳ್ಳೆ ಮೆಣಸು 10,000 ರೂಪಾಯಿ ನಷ್ಟಕ್ಕೆ ಮರಬೇಕಾಯಿತು. ಅಡ್ವಾನ್ಸ್ ಅಂತ ಬೇಡ, ಸಾಲ ಅಂತ ಒಂದು 100 ಕೊಡಿ, ಕಾಡಿಗೆ ಲೆಕ್ಕಾಚಾರ ಮಾಡುವಾಗ ವಾಪಸ್ ಕೊಟ್ಟು ಬಿಡ್ತೇನೆ. ಅಂತೂ ನೋಟು ಸಿಗದೆ ಹೋಗುವ ಜನ ಅಲ್ಲ ನೀವು. ತಗೊಳ್ಳಿ, 1 ವಾರದೊಳಗೆ ನಾನು ಹೇಳಿದ ಕೆಲಸ ಆಗಬೇಕು. ಅಲ್ಲ, ಏನು ನಿಶ್ಚಯಿಸಿದ್ದನು ಹಾಗೆ ಆಗ್ತದೆ.
ನಾನು ನೋಟು ಕೊಟ್ಟಿದ್ದು ಅಲ್ಲ, ಹೋಗಲ್ಲ ನಿಮಗೆ. ಯಾಕೆ ಸ್ಥಳ ಮಾಡಿದೆ ಮೋಳೆ? ಕಾದು ಕಾದು ಸಾಕಾಯ್ತು. ಅಬ್ದುಲ್ ಸಾವುಕಾರ್ ಮನೆಗೆ ತಡವಾಗಿ ಹೋದ್ರೆ ನಾಯಿ ಬೈದಾಗ ಬೈತಾರೆ. ಹೋಗ್ಲಿಕ್ಕೆ ಎಷ್ಟಿತ್ತು ನೋಡಿದ್ಯಾ? ಆ ಬ್ಯಾಟ್ರಿ ರೇಟ್ ಎಲ್ಲಿಟ್ಟಿದ್ದಿ? ಪೆಟ್ಟಿಗೆಯಲ್ಲೇ ಉಂಟಲ್ವಾ? ಹೋಗು ತಗೊಂಡ್ ಬಾ, ಹೋಗು ರಿಪೇರಿ ಮಾಡಿಸ್ಲಿಕ್ಕುಂಟು. ಉನ್ನೀಸಾ, ಇನ್ನೂ ಸಿಗ್ಲಿಲ್ವಾ? ಎಂತ ಮಾಡ್ತಾಳೆ ಇವಳು? ಮೊಳೆ, ಹೇಳಿದ್ರೆ ನೀನ್ ಲೇಸ್ ಕಟ್ಕೊಂಡು ಆಟ ಆಡ್ತಿದ್ಯಾ? ಅಲ್ಹಮ್ದುಲಿಲ್ಲಾಹಿ
ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾಮ ನಾಮ ಮಲ್ಲಿಗೆ. ಕ್ಯಾ ಮಲ್ಲಿಗೆ ಹೂ ಮಲ್ಲಿಗ ಹೋ ಅಂತ ಜಮೀಲ ಸವ ಸವ ಯಾಸ್ಮಿನ್ ಅಂತ ಜಮೀಲ ಸವ ಸವ ಯಾಸ್ಮೀನ್
ಓ ಅಲ್ಲಿದ್ದಾರೆ. ಅಸ್ಸಲಾಮು ಅಲೈಕುಂ. ವಾಲೈಕುಂ ಸಲಾಂ. ಹಾಂ ಕೂತ್ಕೊಳ್ಳಿ. ಈ ಅರಬ್ಬಿ ಹೊರಟನ ಹೊರಡೋ ಏರ್ಪಾಡಾಗ್ತಾ ಇದೆ, ರೂಮಲ್ಲಿ ರುಕಿಯಾ ಇದ್ದಾಳೆ, ಅದಕ್ಕೆ ನಾನು ಇಲ್ಲಿ ಕೂತು ಬಿಟ್ಟೆ. 4 ತಿಂಗಳು ಒಟ್ಟಿಗೆ ಇದ್ದವರಲ್ವಾ, ಇನ್ನು ಅರ್ಧ ಗಂಟೆ ಇರಲಿ ಬಿಡಿ, ಏನು ಬೇಕಿದ್ರೂ ಮಾಡಿಕೊಳ್ಳಿ. ನನ್ನ ಸರ್ವಿಸಲ್ಲಿ ಇಷ್ಟೊಂದು ಅನ್ಯೋನ್ಯವಾಗಿರೋ ಜೋಡಿನ ನೋಡೇ ಇಲ್ಲ. ಒಂದು ಕ್ಷಣ ಒಬ್ಬರು ನಂಬರನ್ನು ಬಿಟ್ಟಿದ್ರೆ ನೋಡಿ, ಈ ಅರಬ್ಬಿ ವ್ಯಾಪಾರಕ್ಕೆ ಬಂದೋ ನಿಖಾಕಕ್ಕೆ ಬಂದೋ ಅರ್ಥ ಆಗ್ತಾ ಇಲ್ಲ. ಇರಲಿ ಬಿಡಿ, ಆ ತಲಾಕ್ ರಿಜಿಸ್ಟರ್ ತಂದಿದ್ದೀರಾ? ಇವತ್ತು ಅದರ ಆಗತ್ತೆ ಇಲ್ಲ. ಹಾಗಾದರೆ ತಲಾಕ್ ದಾಖಲಾಗುವುದು ಹೇಗೆ? ತಲಾಕ್ ಕೊಟ್ಟರೆ ಅಲ್ವಾ ಈ ಅರಬ್ಬಿ, ಸಾಕಷ್ಟು ಹೇಳಿ ಆಯಿತು, ತಲಾಕ್ ಕೊಡುವುದಿಲ್ಲವಂತೆ. ಅವನದು ಕಡ್ಡಿ ಮುರಿದ ಹಾಗೆ ಮಾತು. ಮುಂದಿನ ಸೀಸನಲ್ಲಿ ಮತ್ತೆ ಬರ್ತಾನಂತೆ, ಅವನ ಸರ್ಕಾರ ಒಪ್ಪಿದರೆ ರುಕಿಯಾಳನ್ನು ಕರೆದುಕೊಂಡು ಹೋಗ್ತಾನಂತೆ. ಅದೆಲ್ಲ ಆಗುವುದಿಲ್ಲ, ಹೋಗುವುದಿಲ್ಲ. ಇವನು ತಲಾಕ್ ಕೊಡದೆ ಹೋಗಿಬಿಟ್ರೆ ಮುಂದಿನ ಸೀಸನಲ್ಲಿ ಬಾರದೇ ಇದ್ದರೆ ಅವಳು ಬೇರೆ ಮದುವೆ ಆಗುವ ಹಾಗೆ ಇಲ್ವಲ್ಲ. ಇವಳು ಹಣೆಯಲ್ಲಿ ಒಮ್ಮೆ ನಿಖಾ ಅಂತ ಬರೆದಿದ್ರೆ ಯಾರೇನು ಮಾಡ್ಲಿಕ್ಕಾಗ್ತದೆ ಬಿಡಿ. ಇದರಿಂದ ನಷ್ಟ ಅಂತ ಯಾರಿಗಾದರೂ ಆಗುವುದಿದ್ರೆ ಅದು ನನಗೆ ಮಾತ್ರ ಅಲ್ವಾ. ಆಗೋ ಬಂದರು. ಹಸನಬ್ಬ, ಅವರಿಗೆ ಕಾರಿನ ವ್ಯವಸ್ಥೆ ಎಲ್ಲ ಆಗಿದೆಯಾ? ನೀವೇ ಅವ್ರ ಜೊತೆ ಹೋಗಿ ಅವ್ರನ್ನ ಬಿಟ್ಟು ಬಂದ್ಬಿಡ್ಬೇಕು, ಗೊತ್ತಾಯ್ತಾ? ಅಸ್ಸಲಾಮು ಅಲೈಕುಂ. ಜಲ್ದಿ ಆಯ್ಯ ಜನಾಬ್, ಜಲ್ದಿ ಆಯ್ಯ. ಚೆನ್ನಾಗಿದ್ದೀಯ ಮೊಳೆ. ಈ ಮಗು ನೀರಿಗೆ ಇಳಿದಿತ್ತು,
ನೀನು ಇಲ್ಲಿ ಹೀಗೆ ಕೂತಿದೀಯ, ಏನಾದರೂ ಆಗಿಬಿಟ್ರೆ ಹೇಗೆ? ನಿನ್ನಂತ ನಿಯತ್ತಿನ ಹುಡುಗಿ ಇನ್ನೊಂದಿಲ್ಲ ರುಖ್ಯ. 4 ವರ್ಷವಾದರೂ ನಿನ್ನ ಹಠ ಕಮ್ಮಿ ಆಗಿಲ್ಲ ನೋಡು. ನಾನು ನಿಮಗೆ 1000 ಸಲ ಹೇಳಿದ್ದೇನೆ, ಈ ಮಗುವಿನ ಅಬ್ಬನಿಗಾಗಿ ನಾನು 100 ವರ್ಷ ಬೇಕಾದರೂ ಕಾಯ್ತೇನೆ ಅಂತ. ನೀವು ಆಗಾಗಿ ಬಂದು ಸುಮ್ಮ ಸುಮ್ಮನೆ ನನ್ನನ್ನು ಹೆದರಿಸುವುದ್ಯಾಕೆ? ನನಗೆ ಗೊತ್ತಿದೆ, ಈ ಸೀಸನಲ್ಲಿ ಅವರು ಖಂಡಿತ ಬರ್ತಾರೆ. ಆಯ್ತು ಮೊಳೆ, ನಿನ್ನ ಅರಬ್ಬಿ ಬರಲಿ ಅಂತ ನಾನು ದುವಾ ಮಾಡ್ತೀನಿ. ಆದ್ರೆ ಒಂದು ವೇಳೆ ಬಾರದಿದ್ರೆ? ಬಾರದಿದ್ರೆ ಎಷ್ಟು ಸೀಸನ್ ಅಂತ ಹೀಗೆ ಕಾಯ್ತೀಯ ರೋಕ್ಯ? ಅದಕ್ಕೆ ನಾನು ಹೇಳದ ಕೇಳು. ಎಂತ ನೀವು ಹೇಳುವ ಮಾತು? ತಲ್ಲಾಕ್ ಕೊಡದ ಗಂಡನಿಗೆ ಕುಲ್ಲ ಕೊಡುವಂತಾನ? ಇಲ್ಲ, ಅದಾಗದ ಮಾತು. ನಾನು ಕಾಯ್ತೇನೆ, ಅವ್ರು ಬಂದೇ ಬರ್ತಾರೆ. ಎರಡು ಚಹಾ ಕುಮಾರ. ಹಾ, ಬ್ರೋಕರ್ ಹಸನಬ್ಬ ಬಂದ. ಸುಬೆ ಸುಬೆಗೆ ಬಂತು ಧರ್ಮ ತೆಗಿರಾಕಿ. ನಿಮಗೆ ಅಂತವ್ರೇ ಆಗ್ಬೇಕು. ಅದು ಹಾಕಿಪ್ಪ ಕಳ್ತಪ್ಪಾಕರ ಮೇಲೆ. ಅಸ್ಸಲಾಮ್ ಅಲೈಕುಮ್ ಅದ್ದು. ವಾಲೇಕುಮ್ ಸಲಾಂ. ಏನ್ ಹಸನಬ್ಬರವರೇ, ಸೀಸನ್ ಜೋರಾ? ಅದು ನಾನು ಲೇಟ್ ಆಗ್ತಾ ಉಂಟು. ಒಂದು ಕಡಕ್ ಚಾಯ ಹಾಕು. ಒಂದ್ 8,000 ಕಿಸೆಗೆ ಬೀಳ್ಬಹುದು. ಯಾರೇ ಆಗ್ಲಿ, ಅಲ್ಲ ಮೆಚ್ಚೋ ಕೆಲಸ ಮಾಡ್ಬೇಕು, ಅಲ್ಲ ಮೆಚ್ಚೋ ಮಾತಾಡ್ಬೇಕು. ಅವನ್ ಮೆಚ್ಚೋ ಕೆಲಸ ಮಾಡಿದ್ರೆ ಕಮಿಷನ್ ಯಾರು ಕೊಡ್ತಾರೆ ಹಸನಬ್ಬ? ಅದು ಹೌದು. ಇದು ಲಾಸ್ಟ್ ನೋಡಿ, ಇನ್ನು ನಿಮ್ಮ ಪುಸ್ತಕದಲ್ಲಿ ಜಾಗ ಇಲ್ಲ. ಎಷ್ಟು ಅಂತ ಸಾಲ ಕೊಡುವುದು? ಇನ್ನು ಕ್ಯಾಶ್ ಇಟ್ಟರೆ ಚಾ. ಎಂತ ಮಾತಾಡ್ತೀಯ ಅದು ನೀನು? ಈ ಸೀಸನ್ ಮುಗಿದ್ರೊಳಗಾಗಿ ನಿನ್ನ ಹೋಟೆಲ್ನ ಕ್ರ್ಯಾಕ್ ಕೇಳ್ತಾರೆ. ಕೇಳ್ತಾರೆ ಕೇಳ್ತಾರೆ. ಹಾಗನ್ಬೇಡಿ ಕಾಕ, ಅವ್ರ 4 ಹೆಣ್ಗಳನ್ನ ಅರಬ್ಬಿಗಳು ನಿಖಾ ಮಾಡ್ಸೋರು ಮುಗೀತು. 8,000 ಮೋಸ ಇಲ್ಲ. ನಿನಗೆಂತಕ್ಕೆ ಹೊಟ್ಟೆವ್ರಿ? ಬೇಕಾದ್ರೆ ನೀನು ನಿಖಾ ಮಾಡಿಸು. ತೋಬಾ ತೋಬಾ, ನಾನು ಆ ರೀತಿ ಹರಾಮಿ ಕೆಲಸ ಮಾಡ್ತಿದ್ರೆ ಯಾವಾಗ್ಲೋ. ಯಾವುದು ಹರಾಮಿನ ಕೆಲಸ? ಗತಿಯಿಲ್ಲದ ಹೆಣ್ಣು ಮಕ್ಕಳಿಗೆ ನಿಖಾ ಮಾಡಿಸೋದು ಹರಾಮಿನ ಕೆಲಸವಾ? ನಿಖಾ ಮಾಡಿಸೋದಲ್ಲ, ಕಮಿಷನ್. ಕಮಿಷನ್ ತಗೊಳ್ಳೋದು. ಕಮಿಷನ್ ಯಾರಿಂದ? ಈ ಊರಿನಲ್ಲಿ ಯಾರಾದರೂ ಹೆಣ್ಣು ಮಕ್ಕಳು ಮೆಹರ್ ಹಣ ಸಿಕ್ಕಿಲ್ಲ ಅಂತ ದೂರಿದ್ದುಂಟ? ದೂರುವುದ? ಯಾರ ಹತ್ರ? ಅರಬ್ಬಿಗಳ ಹತ್ರವಾ? ಯಾವ ಭಾಷೆಯಲ್ಲಿ? ಇವರ ಟ್ರಂಪ್ ಕಾರ್ಡ್ ಇದೆಯಲ್ಲ ಇವನೇ, ಇವರೊಬ್ಬರಿಗೆ ಮಾತ್ರ ಅರಬ್ಬಿ ಭಾಷೆ ಬರುವುದು. ಅವರು 5 ಅಂದಾಗ ಇವರು 2 ಅಂದು ಬಿಡ್ತಾರೆ. ಎಷ್ಟು ಮೆಹರು ಯಾರಿಗೆ ಗೊತ್ತು? ಸುಮ್ಮನೆ ಸುಮ್ಮನೆ ಮಾತನಾಡಿ ಪ್ರಯೋಜನ ಇಲ್ಲ ಅವನೇ. ನಾನೇನು ಮನೆ ಮನೆಗೂ ಹೋಗಿ ನಿಮ್ಮ ಹೆಣ್ಣು ಮಕ್ಕಳನ್ನು ಅರಬ್ಬಿಗಳಿಗೆ ನಿಖಾ ಮಾಡಿಕೊಡಿ ಅಂತ ದಮ್ಮಯ್ಯ ಆಗ್ತೀನ? ಮದುವೆ ಮಾಡುವ ತಾಕತ್ತಿಲ್ಲದೆ ಇರೋರು ನನ್ನ ಹತ್ರ ಬಂದು ಸಹಾಯ ಕೇಳ್ತಾರೆ. ಆಗ ಏನು ಮಾಡಬೇಕು ನಾನು? ಹಾಗೆ ಅರಬ್ಬಿಗಳು ಬರ್ತಾರೆ, 3 ತಿಂಗಳು ಇಲ್ಲಿರ್ತಾರೆ, ಅವ್ರಿಗೆ ಮದುವೆ ಆಗಬೇಕು ಅನ್ನಿಸ್ತದೆ, ನನ್ನ ಸಹಾಯ ಕೇಳ್ತಾರೆ. ಆಗೇನು ಮಾಡಬೇಕು ನಾನು? ನೀವೇನು ಮಾಡಬೇಕಾಗಿಲ್ಲ, ಅರಬ್ಬಿಗಳಿಗೆ ಬಾಯಿ ಬಿಟ್ಟು ಹೇಳ್ಬೋದಲ್ಲ ನಿಖಾ ಮಾಡ್ಕೊಂಡು ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಅಂತ. ನಾನು ಹಾಗೆ ಹೇಳೋದಿಲ್ಲ ಅಂತ ಹೇಗೆ ಹೇಳ್ತೀನಿ? ಪ್ರತಿಯೊಬ್ಬರಿಗೂ ಹಾಗೆ ಹೇಳ್ತೀನಿ. ಅದೇ ವರ್ಷ ಕರ್ಕೊಂಡು ಹೋದವರು ಇದ್ದಾರೆ, ಈಗ ಬಿಟ್ಟು ಹೋಗಿ ಮುಂದಿನ ವರ್ಷ ಕರ್ಕೊಂಡು ಹೋದವರು ಇದ್ದಾರೆ. ಹೆಂಡತಿ ಆದವಳ ಅಣ್ಣನನ್ನು ತಮ್ಮನನ್ನು ವೀಸಾ ಕೊಟ್ಟು ಕರ್ಕೊಂಡು ಹೋದವರು ಎಷ್ಟು ಜನ ಬೇಕು ನಿನಗೆ? ಹಸನಬ್ಬ, ನನಗೆ ಗೊತ್ತಿರೋ ಹಾಗೆ ತಲಾಕ್ ತಗೊಂಡು ಅಳ್ತಿರೋರೇ ಜಾಸ್ತಿ. ಅಲ್ಲವೂ ಹಾಗಂತ ಬರೆದಿಟ್ಟಿದ್ದರೆ ಯಾರೇನು ಮಾಡ್ಲಿಕ್ಕೆ ಆಗ್ತದೆ? ಅದು ಬಿಡು, ಇಲ್ಲಿನ ಹುಡುಗರ ಜೊತೆ ನಿಖಾ ಆದವರೆಲ್ಲ ಸಂತೋಷವಾಗಿರ್ತಾರೆ ಅಂತ ಏನು ಗ್ಯಾರಂಟಿ? ಅರಬ್ಬಿ ತಲ ಕೊಟ್ಟ ಅಂತಲೇ ಇಟ್ಕೋ, ಆ ಹೆಣ್ಣಿಗೆ ಮತ್ತೊಮ್ಮೆ ನಿಖಾ ಆಗಬಹುದಲ್ವ?
ಯೋಚನೆ ಮಾಡಿ. ಅದು ದುಡ್ಡು ತಗೊಳ್ಳಿ. ಈ ಹಸನಬ್ಬನ ಹತ್ರ ಮಾತಾಡಿ ಯಾರಿಗೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಅದೌದು, ಅವರ ಕೋಳಿಗೆ ಯಾವಾಗಲೂ ಮೂರು ಕಾಲು. ನಿನ್ನ ನೋಡಿದ್ರೆ ನನ್ನ ಎದೆ ಹಿಂಡದ ಹಾಗೆ ಆಗ್ತದೆ ರೊಕ್ಕಿ. ಪಾಪ, ಅಲ್ಲ ನಿನ್ನಂಥವಳಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾನೆ ಅಂತ ಅರ್ಥ ಆಗೋದಿಲ್ಲ. ಆ ಅರಬ್ಬಿ ಮೋಸ ಮಾಡೋ ಜನ ಅಲ್ಲ. ಹಾಗೆ ಮಾಡೋದಿದ್ರೆ ತಲೆ ಹತ್ತು ಕೊಟ್ಟು ಹೋಗಿರ್ತಿದ್ದ, ಕೊಡಲಿಲ್ಲ. ಮುಂದಿನ ವರ್ಷ ಬರ್ತೀನಿ ಅಂತ ಹೋದವನಿಗೆ ಏನೋ ತೊಂದರೆ ಆಗಿರಬೇಕು. ಎಷ್ಟು ವರ್ಷ ಆಗಿ ಹೋಯ್ತಲ್ಲ, ನನ್ನ ಮಗಳು ಹುಟ್ಟಿದ ವರ್ಷ. ನನ್ನ ಮಗಳಿಗೆ ಈಗ 16 ಉಂಟು. 16 ವರ್ಷ. ಆ ಅರಬ್ಬಿಗೇನಾದರೂ ಬಂದಾನು? ಈ ಸೀಸನ್ಗೆ ಬಂದಾನು. ನನ್ನಿಂದೇನಾದರೂ ಸಹಾಯ ಬೇಕಾದರೆ ಮುಲಾಜಿ ಬೇಡ. ಏನಿವತ್ತು ಮೀನು? ಯಾರಾದ್ರೂ ಮೀನ್ ದಾನ ಮಾಡಿದ್ರ? ಇಲ್ಲ, ದಾರಿಯಲ್ಲಿ ಮೀನಿನ ಲಾರಿ ಒಂದು ಕೌಚಿ ಬಿದ್ದಿತ್ತು. ಹೇಳೋರು ಕೇಳೋರು ಯಾರು ಇರಲಿಲ್ಲ, ಕೋರಿಕೊಂಡು ಬಂದೆ. ಹೌದಾ? ಹಾಗಾದ್ರೆ ಒಂದು ಮೆಣಸಿನ ಲಾರಿ, ಒಂದು ತೆಂಗಿನಕಾಯಿ ಲಾರಿ ಕೌಚಿ ಬಿದ್ದಿದ್ರೆ ಇದನ್ ಪದಾರ್ಥ ಮಾಡಬಹುದಿತ್ತು. ಮನೆಯಲ್ಲಿರೋದು ಉಪ್ಪು ಮಾತ್ರ. ಆಯ್ತಾಯ್ತು, ತಗೋ, ಅದೇನ್ ಬೇಕೋ ತರಿಸ್ಕೋ. 5 ರೂಪಾಯಿಗೆ ಎಲ್ಲ ಸಾಮಾನ. ನೀನು ಬೀಡಿ ಮಜೂರಿ ಎಲ್ಲ ಲಂಗ ಕುಪ್ಪಾಯಿ ಅಂತ ಖಾಲಿ ಮಾಡಿದ್ರೆ ನಾನೇನು ಮಾಡೋದು? ನಾನೇನು ದುಡ್ಡಿನ ಮರ ನೆಟ್ಟಿದ್ದೇನೆ? ಹೌದೌದು, ಪೆಟ್ಟಿಗೆ ತುಂಬಾ ಮಡಚಿಟ್ಟಿದ್ದೇನಲ್ಲ. ನೀವು ಲಂಗ ಅಂತ ಒಂದ್ ತುಂಡು ಬಟ್ಟೆ ತಂದು ಕೊಡದೆ 2 ವರ್ಷ ಆಗ್ಲಿಲ್ವಾ? ಇರುವ 3 ಜೊತೆನೂ ದಿನಾಲು ಒಗ್ದು ಹಾಕ್ತಾ ಇದ್ದೇನಲ್ಲ, ಅದ್ರ ಮೇಲೆ ಯಾಕೆ ಕಣ್ಣು? ಅದು ಹರಿದು ಹೋದ್ರೆ ನಂತರ ಒಲ್ಲಿ ಹೊತ್ಕೊಂಡು ಮನೆ ಒಳಗೆ ಇರ್ಬೇಕಾದಿತ್ತು. ನನ್ನ ಸಂಕಟ ಇವಳಿಗೆ ಯಾವತ್ತು ಅರ್ಥ ಆಗ್ತದೋ ಅಲ್ಲಾಹುಗೆ ಗೊತ್ತು. ಇವಳಿಗೊಂದು ಸರಿಯಾದ ನೇಕಾಹ ಮಾಡುವ ಅಂದರೆ 5,000 8,000 ಎಲ್ಲಿಂದ ತರೋದು? ದುಡ್ಡು ಮುಂದೆ ಹಿಡ್ದಿದ್ರೆ ಯಾವನು ಇಲ್ಲಿ ಅವನು ಬಂದು ನೇಕಾಹ ಕೂತ್ಕೋತಾನೆ? ನೀವು ನನಗೆ ಬೇಕಾಗಿ ಅಷ್ಟೆಲ್ಲ ಒದ್ದಾಡೋದು ಯಾಕೆ? ಬೇಕಾದ್ರೆ ನನ್ನನ್ನು ಒಬ್ಬ ಅರಬ್ಬಿಗೆ ಕೊಟ್ಟು ಬಿಡಿ. ಏನಾಗಿದೆ ನಿನಗೆ? ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ಹಾಗಾಗಬಾರ್ದು ಅಂತಲ್ವಾ? ಚಲ್ಲಾಣತ್ತು. ಉನ್ನೀಸಾ, ಆ ಕುಡುಕೆ ಉಂಟಲ್ಲ, ಮೋಣೆ ಫೋನೆ ಸರಿ ಮಾಡಿ, ಅನ್ನ ಕಕ್ಕಿ ಹಾಕು, ನಾನೇ ಪಾತ್ರೆ ತೊಳಿತೇನೆ. ನೀನೇ ಹಾಕಮ್ಮ, ನಾ ಇದು ಮುಗಿಸ್ತೇನೆ. ಹೇಳಿದಷ್ಟು ಮಾಡು, ಹೋಗು. ಶರಮ್ಮ, ಶರಮ್ಮ,
ಧರ್ಮ. ಚೆನ್ನಾಗಿದ್ದೀಯ ಮೊಳೆ. ವಿಚಾರಿಸ್ಕೊಂಡು ಹೋಗ್ಲಿಕ್ಕೆ ಬಂದದ್ದ? ನನ್ನ ಮೇಲಿನ ಕೋಪ ಇನ್ನೂ ಇಳಿಲಿಲ್ವಾ? ಒಂದು ಸ್ವಲ್ಪ ನೀರಾದರೂ ಕೊಡ್ತೀಯ? ಎಲ್ಲೂ ಉಬೇದು ಕಾಣೋದಿಲ್ಲ. ಬಂದ ಕಾರಣ ಹೇಳಿ, ನನಗೆ ಕೆಲಸ ಉಂಟು. ಕೋಪ ಮಾಡಿಕೊಳ್ಳಬೇಡ ಮೊಳೆ. ಕೋಪದ ಕೈಲಿ ಬುದ್ಧಿ ಕೊಟ್ಟರೆ ನಾಷ್ಟ ಆಗೋದು ನಿನಗೆ. ಅದೇನಿದೆಯೋ ಬೇಗ ಹೇಳಿ. ಕೈ ಬೆರಳೆಲ್ಲ ಒಂದೇ ಸಮ ಇರುತ್ತ. ಹಾಗೆ ನಾವು ಮನುಷ್ಯರು, ಕೆಟ್ಟವರೂ ಇರ್ತಾರೆ ಒಳ್ಳೆಯವರೂ ಇರ್ತಾರೆ. ಈ ಪೀಠಿಕೆ ಅಲ್ಲ ಎಂತದಕ್ಕೆ? ಪೀಠಿಕೆ ಅಲ್ಲ, ಎಲ್ಲವೂ ನಾವು ಇಷ್ಟಪಟ್ಟಂತೆ ನಡೆದು ಹೋಗಿರ್ತಾ ಇದ್ರೆ ಇಷ್ಟು ಹೊತ್ತಿಗೆ ನನ್ನ ತಮ್ಮ ಉಬೇದು ದುಬೈನಲ್ಲಿ ಇರಬೇಕಿತ್ತು, ನೀನು ಟೆರೇಸಿನ ಮನೆಯಲ್ಲಿ ಇರಬೇಕಿತ್ತು, ಕನಿಷ್ಠ ತಿಂಗಳಿಗೆ 2,000 ರೂಪಾಯಿ ಡ್ರಾಫ್ಟ್ ನನಗೆ ಬರ್ತಾ ಇರಬೇಕಿತ್ತು. ಅವನು ಹೋಗುವುದಿಲ್ಲ ಅಂತ ಯಾವಾಗ ಹೇಳಿದ್ದು? ನೀವು ಕಳಿಸ್ತೇನೆ ಅಂತ ಹೇಳಿದವರು ಮೋಸ ಮಾಡಿದ್ರೆ ಅವನೆಂತ ಮಾಡಬೇಕು? ಮೋಸ ಗೀಸ ಏನು ಆಗಿಲ್ಲ ಮಳೆ. ಈ ವೀಸಾ ಅಂತ ಒಂದು ಉಂಟಲ್ಲ, ಅದು ಈ ತೋಡಿನ ನೀರಿನಲ್ಲಿ ಮೊರಂಟಿ ಇದ್ದ ಹಾಗೆ ಇನ್ನೇನು ಸಿಕ್ತು ಅಂದಾಗ ಪುಸಕ್ ಅಂತ ಜಾರಿ ಬಿಡ್ತದೆ. ಬೇಕಾದಾಗ ಅದನ್ನು ಪ್ರಿಂಟ್ ಮಾಡಿ ತರ್ಲಿಕ್ಕೆ ಆಗ್ತದ? ಅರಬ್ಬಿ ಸರ್ಕಾರ ಹ್ಞೂ ಅನ್ನಬೇಕು, ಅದರ ಮೊಹರು ಬೀಳಬೇಕು. ಅದನ್ನೆಲ್ಲ ಮಾತನಾಡಿ ಏನ್ ಪ್ರಯೋಜನ? ಈಗ ನಾನೇನ್ ಮಾಡಬೇಕು ಅದನ್ನ ಹೇಳಿ. ನೀನ್ ಏನು ಮಾಡಬೇಕಿಲ್ಲ, ನಾನಿರೋದೆ ಅದಕ್ಕೆ. ಇಷ್ಟರಲ್ಲಿ ಸೀಸನ್ ಶುರು ಆಗ್ತದೆ, ನಿನಗೊಬ್ಬ ಫಸ್ಟ್ ಕ್ಲಾಸ್ ಅರಬ್ಬಿ ಗಂಡನ್ನು ಹುಡುಕ್ತೇನೆ, ಮೆಹರಣ ಪೂರ್ತಿ ಅಡ್ವಾನ್ಸ್ ಅಲ್ಲಿ ಸಿಗಬೇಕು ಅಂತ ಹಠ ಮಾಡ್ತೇನೆ. ವೀಸಾ ಇಲ್ಲದ ಮಾತೇ ಇಲ್ಲ ಅಂತ ಶುರುವಿನಲ್ಲಿ ಕರಾರು ಮಾಡ್ತೀನಿ. ಆಯ್ತಲ್ಲ ಹೇಳ್ರಿ ಮೇಲೆ. ಓಲೆ ನಿನ್ನೇ ಹುಡುಕಿ ಬಂದದ್ದು. ನಡೀರಿ ಹೊರಗೆ, ನನ್ನ ಮಾತು ಕೇಳಿ ಸ್ವಲ್ಪ. ಹೇಳ್ತಿರೋ ಇಲ್ಲ ಮೊಳೆ, ನೀನಾದ್ರೂ ಸ್ವಲ್ಪ ಹೇಳು ಅವನಿಗೆ. ಕುತ್ತಿ ಕೈ ಹಾಕಿ ಆಚೆ ತಳ್ಳೋ ಮೊದಲು ನೀವೇ ಜಾಗ ಖಾಲಿ ಮಾಡೋದೊಳ್ಳೆದು. ಏನೋ ಸಹಾಯ ಮಾಡೋಣ ಅಂತ ಬಂದ್ರೆ ಅಸ್ಸಲಾಮು ಅಲೈಕುಂ. ವಾಲೈಕುಂ ಸಲಾಂ. ಬಂದೆ ಬಂದೆ ಹೇಳಿ ಮಕ್ಕಳು, ಹೇಳಿ ಹೇಳಿ. ಎಲ್ಲ ವಿವರವಾಗಿ ಹೇಳಿ ನೋಡಿ ಏನಾಗುತ್ತೆ. ಅಸ್ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ. ಸಲಾಂ ಸಲಾಂ. ರಹಮತ್ತುಲ್ಲಾಹಿ ಬರಕಾತ. ಚೆನ್ನಾಗಿದ್ದೀರಾ ಮಕ್ಕಳೇ? ಏನೋ ಹೀಗಿದ್ದೇವೆ. ನಿಮ್ಮಿಂದೊಂದು ಸಹಾಯ ಆಗಬೇಕಿತ್ತು. ಆ 3 ಕಾಸಿನ ದಲ್ಲಾಳಿ ಇದಾನಲ್ಲ ಹಸ್ನಬ್ಬ. ಹೀಗೆ ಮಾತಾಡೋದು? ನಾನು ಹೇಳ್ತೇನೆ ಖಾಜಿ ಅವರೇ, ಆ ಹಸನಬ್ಬ ಇದ್ದಾನಲ್ಲ ಮೊನ್ನೆ ಒಬೇದ್ರ ಮನೆ, ನಾನೇನಾದ್ರೂ ಅಲ್ಲಿ ಇದ್ದಿದ್ರೆ ಅವನ್ ಕಾಲ್ ಮುರಿದು ಕೈ ಕೊಡ್ತಾ ಇದ್ದೆ. ರಜಾಕ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆಯ್ತಪ್ಪ, ನೀವೇ ಮಾತಾಡಿ, ನಾ ಹೋಗ್ತೀನಿ. ಕಳೆದ ಸೀಸನ್ನಲ್ಲಿ ನನ್ನ ಅಕ್ಕನಿಗೆ ನಿಖಾ ಆಗಿ ತಲಾಖ್ ಆಗಿರೋದು ನಿಮ್ಗೆ ಗೊತ್ತಿದೆ. ಈಗ ಮತ್ತೆ ಬಂದು ಉಪದ್ರ ಕೊಡ್ತಿದ್ದಾರೆ. ಬೆಳೆದು ನಿಂತ ಹೆಣ್ಣಿಗೆ ಗಂಡು ಹುಡುಕೋದು ತಪ್ಪಲ್ಲ ಅಲ್ವಾ? ಹೆಂಡತಿ ಸಾಕು ಅನ್ನಿಸ್ದಾಗ ತಲಾಖ್ ಕೊಡೋದು ತಪ್ಪಲ್ವಲ್ಲ? ಹೌದು. ಹಾಗಾದ್ರೆ ನೀವು ಹಸನಬ್ಬ ದಲ್ಲಾಳಿ ಕೆಲಸ ಮಾಡ್ತಿರೋದು ತಪ್ಪಲ್ಲ ಅಂತೀರಾ? ಅದು ಸರಿ ಅಂತಾನೂ ನಾನು ಹೇಳ್ತಿಲ್ವಲ್ಲ. ಅಲ್ಲಿಗೆ ಹಸನಬ್ಬ ಮಾಡ್ತಿರೋ ಧರ್ಮಬಾಹಿರ ಕೆಲಸ ಅಂತ ಆಯ್ತಲ್ಲ. ಹಾಗಲ್ಲ, ಎಲ್ಲದಕ್ಕೂ ಧಾರ್ಮಿಕ ಪರಿಹಾರ ಹುಡುಕೋದು ಜಾಣತನವಲ್ಲ, ಇದು ನಮ್ಮೂರಿನ ಸಾಮಾಜಿಕ ಸಮಸ್ಯೆ. ನಿಖಾ ಮಾಡಿಸೋದು, ತಲಾಖ್ಗೆ ಸಾಕ್ಷಿಯಾಗೋದು ಅಧರ್ಮ ಅಲ್ಲ. ಕಮಿಷನ್ ತಕ್ಕೊಳ್ಳೋದು ಅದು ತಪ್ಪಲ್ವಾ? ಇದು ತಪ್ಪು, ಇದಕ್ಕೆ ಧರ್ಮದ ಸಮ್ಮತಿ ಇಲ್ಲ, ಇದನ್ನ ವಿರೋಧಿಸಬೇಕು. ಹಸನಬ್ಬ ಪವಿತ್ರವಾದ ನಿಖಾ ವಿಧಿಯನ್ನ ವ್ಯಾಪಾರಕ್ಕೆ ಬಳಸ್ಕೊಂಡ್ರೆ ಅಲ್ಲಾಹು ಅವನನ್ನು ಕ್ಷಮಿಸೋದಿಲ್ಲ, ಅವನಿಗೆ ಪರಲೋಕದಲ್ಲಿ ಭಯಂಕರ ಶಿಕ್ಷೆ ಕಾದಿದೆ. ಅವರಿಗೆ ಪರಲೋಕದಲ್ಲಿ ಶಿಕ್ಷೆ, ನಮ್ಮ ಹೆಣ್ಣು ಮಕ್ಕಳಿಗೆ ಇಹಲೋಕದಲ್ಲಿಯೇ ಶಿಕ್ಷೆ. ಒಳ್ಳೆ ನ್ಯಾಯ ಇದು.
ಅಸ್ಸಲಾಮ್ ಅಲೈಕುಮ್. ವಾಲೇಕುಮ್ ಸಲಾಂ. ಎಷ್ಟು ಹೆಣ್ಣುಗಳು ಸಿಕ್ಕು? ಇದು ಒಳ್ಳೆ ಕತೆ ಆಯ್ತಲ್ಲ ಸಾವುಕಾರ. ಹೆಣ್ಣುಗಳೇನು ಮರದಿಂದ ಉದುರಿ ಬೀಳ್ತಾರ? ನಾನು ಮೊದಲೇ ಹೇಳಿದ್ದೀನಲ್ಲ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ. ಅದಕ್ಕೆಲ್ವ ಇದನ್ನು ನಿಮ್ಗೆ ಒಪ್ಪಿಸಿದ್ದು? ಇಷ್ಟೆಲ್ಲ ಸ್ಟಾಕ್ ಇರೋ ಮರಗಳಿಗೆ ಒಂದು ವ್ಯವಸ್ಥೆ ಆಗಬೇಕಾದರೆ ಅರಬ್ಬಿಗಳಿಗೆ ನಾವು ಹೆಣ್ಣುಗಳನ್ನು ಸಿದ್ಧಪಡಿಸಲೇಬೇಕು. ಅಸ್ಸಲಾಮ್ ಅಲೈಕು. ವಾಲೇಕುಮ್ ಸಲಾಂ. ನಾನು ಆದಮ್ ಅಂತ, ಮಿಲ್ಲಿನಲ್ಲಿ ಕೂಲಿಗಿದ್ದೇನೆ. ನನ್ನ ಹೆಂಡತಿಯ ಸಂಬಂಧದಲ್ಲಿ ಒಂದು ಹೆಣ್ಣುಂಟು. ಅಪ್ಪ ಅಮ್ಮ ಯಾರಿಲ್ಲ, ಅಜ್ಜಿ ಇದ್ದಾಳೆ, ನೋಡೋದಕ್ಕೆ ಚಂದ ಇದ್ದಾಳೆ. ಆದರೆ ಚಂದ ನೋಡಿ ಯಾರು ಮದುವೆ ಆಗ್ತಾರೆ? ಹೌದೌದು ಅಲ್ಲ, ಯಾರ ಹಣೆಯಲ್ಲಿ ಏನು ಬರೆದಿದ್ದಾನೆ ಅಂತ ಯಾರು ಓದಿದ್ದಾರೆ? ಅಂದಹಾಗೆ ಈ ಊರಲ್ಲಿ ನಾನು ನೋಡದಿರುವ ಹೆಣ್ಣು ಯಾವುದು? ಈ ಊರಿನವಳಲ್ಲ, ಒಳೆಯ ಆ ಕಡೆಯವಳು. ನೀವು ಹೂ ಅಂದರೆ ನಾಳೆ ಕರೆತರ್ತೇನೆ. ಅಷ್ಟೆಲ್ಲ ಕಡೆ ಬಿಡಬೇಡ, ಅದೇನು ಅಷ್ಟು ಸುಲಭವ? ನೋಡುವ, ಬೇಕಾದ್ರೆ ಹೇಳಿ ಕಳಿಸ್ತೇನೆ. ಒತ್ತಾಯವೇನಿಲ್ಲ. ಅವಳಿಗೆ ಬೇರೆ ಕಡೆ ಗಂಡು ಬಂದರೆ ಈ ಥರದ ಅರಬ್ಬಿ ಮದುವೆ ಯಾಕೆ ಬೇಕು ಅಲ್ವಾ? ಚೇಚೆ, ನಾನು ಆಗುವುದೇ ಇಲ್ಲ ಅಂತ ಹೇಳಲಿಲ್ವಲ್ಲ, ಒಂದೆರಡು ದಿನ ತಡವಾದೀತು ಅಂತಲ್ವ ಹೇಳಿದ್ದು. ಮುಂದಿನ ಜುಮ್ಮ ಆದ ಕೂಡಲೇ ಕರೆಸಿಬಿಡು, ನಾನು ಒಮ್ಮೆ ನೋಡಿದೆ ಹಾಗಾಗ್ತದೆ. ಮುನ್ನಿಸ ಗೊತ್ತುಂಟ, ಬರುವ ತಿಂಗಳು ದೊಡ್ಡ ಮಸೀದಿಯಲ್ಲಿ ಉರುಸುವಂತೆ. ಒಂದು ವಾರ ಗಮ್ಮತ್ತಲ್ವಾ? ನೀನು ಬರ್ತೀಯಾ ಅಲ್ವಾ? ಗಮ್ಮತ್ತು ನಿನಗ್ ಮಾತ್ರ, ನನ್ಗಂತೂ ಉಮ್ಮ ಮನೆಯಿಂದ ಹೊರಗೆ ಕಾಲಿಡೋದಕ್ಕೆ ಬಿಡ್ಬೇಕಲ್ವಾ? ಇಲ್ಲರಿಗೂ ಬಟ್ಟೆ ತೊಳಿಗೆ ಬಿಡುವುದೇ ಹೆಚ್ಚು. ಆದರೆ ಹಬ್ಬ ಹಾಗಲ್ಲ, ನಾಳೆ ಮದುವೆ ಆಗಿ ಹೋಗೋ ಮನೆಯಲ್ಲಿ ಹೇಗೋ ಏನೋ ಒಂದೆರಡು ಹೆಜ್ಜೆ ಓಡಾಡಿ ಬಾ ಅಂತ ಕಳಿಸ್ತಾರೆ. ಹಾಗಾದ್ರೆ ನೀನು ಮದುವೆ ಆಗಿ ಬೇರೆಯವ್ರಿಗೆ ಹೋಗೋಳ? ಮದುವೆಯಲ್ಲಿ ಅಷ್ಟು ಬೇಗ ಆಗ್ತದೆ ಉನ್ನಿಸ, ದುಡ್ಡು ಬಂಗಾರ ಸುರಿಯದೆ ಯಾವ ಹುಡುಗ ಮದುವೆ ಆಗ್ತಾನೆ? ಅದಿರ್ಲಿ, ನಿಂಗೇನಾದ್ರೂ ಉಂಟಾ? ನನಗ್ ಮದ್ವೆಯ? ಅಬ್ಬ, ಯಾರಂತ ಗೊತ್ತಿಲ್ದಿರೋ ಹುಡುಗಿಗೆ ಮದ್ವೆ ಕಬ್ರಸ್ತಾನದಲ್ಲಿ ಮಾತ್ರ. ಏನೋಪ್ಪ, ನನ್ಗಂತೂ ಹಾಗೆ ಮದ್ವೆ ಆಗಿ ಅರಬಸ್ಥಾನಕ್ಕೆ ಹೋಗಿಬಿಡ್ಬೇಕು ಅಂತ ಆಸೆ. ಆಮೇಲಾದ್ರೂ ಈ ಬೀಡಿ ಕಟ್ಟೋದು ತಪ್ತದಲ್ವಾ? ಆದ್ರೆ ಅರಬಿಗಳು ಮದ್ವೆ ಆಗಿ 3 ತಿಂಗಳಾದ್ಮೇಲೆ ತಲಾಕ್ ಕೊಟ್ಟೆ ಹೋಗುದಲ್ವಾ? ತಲಾಕ್ ಕೊಡದೆ ಮತ್ತೆ ಬರ್ತೀನಿ ಅಂತ ಹೇಳೋದವರು ಬರೋದೇ ಇಲ್ಲ. ಎಲ್ಲ ಮೋಸ. ಏನಕ್ಕ, ಸಾವುಕಾರ ಮನೆಯಿಂದ ಬರೋದಷ್ಟೆಯಾ? ಸಾವುಕಾರ ಮನೇಲಿ ಇವತ್ತು ಗಮ್ಮತ್ತು, ಯಾರು ನೆಂಟರು ಬಂದಿದ್ರು, ಇದು ಉಳಿದಿತ್ತು. ನಿನಗಾದರೂ ಕೊಟ್ಟು ಹೋಗುವ ಅಂತ ಜಾಸ್ತಿ ಕಟ್ಕೊಂಡು ಬಂದೆ. ನಾವಿಂಥದ್ದೆಲ್ಲ ಮಾಡೋದು ರಂಜಾನಿಗೊಮ್ಮೆ ಬಕ್ರೀದ್ಗೊಮ್ಮೆ ಅಲ್ವಾ? ನೀನೊಬ್ಳು ನೋಡು ಅಕ್ಕ, ಈ ಸಾರಮ್ಮ ಬದುಕಿದ್ದಾಳ ಸತ್ತಿದ್ದಾಳ ಅಂತ ವಿಚಾರಿಸ್ಲಿಕ್ಕೆ ಬರುವುದು. ಇನ್ನೂ ಒಬ್ರು ವರ್ಷಕ್ಕೊಮ್ಮೆ ವಿಚಾರಿಸ್ಲಿಕ್ಕೆ ಬರ್ತಾರೆ, ಈ ವರ್ಷವೂ ಬಂದಿದ್ರು. ಹಸನಪ್ಪ ಬಂದಿದ್ರ? ಹ್ಮ್, ಈ ಸಾರ್ತಿ ವೀಸಾ ಕೊಡಿಸುವುದು ಗ್ಯಾರಂಟಿ ಅಂದ್ರು. ಅಷ್ಟರಲ್ಲಿ ಉಬೈದು ಬಂದ್ಬಿಟ್ಟ, ಅವರಿಗೆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ, ದೂಡಿಯೇ ಹೊರಗೆ ಹಾಕಿದ. ಒಳ್ಳೇದಾಯ್ತು ಸಾರಮ್ಮ. ಒಳ್ಳೇದಾಯ್ತೋ ಇಲ್ವೋ ಅಕ್ಕ, ಈ ಸಾರ್ತಿ ನಿಜವಾಗ್ಲೂ ವೀಸಾ ಸಿಕ್ತಿತ್ತೋ ಏನೋ? ಕಳೆದ ವರ್ಷ
ನಮ್ಮ ಉಬೈದು ಹುಟ್ಟಿದ ತಾರೀಕಿನ ದಾಖಲೆ ಸರಿ ಇರಲಿಲ್ವಂತೆ. ಈ ಸಾರ್ತಿ ಎಲ್ಲ ಸರಿ ಮಾಡಿಕೊಂಡಿದ್ದಾರಂತೆ. ನೋಡು ಅಕ್ಕ, ನಾವು ಅರಬ್ಬರನ್ನು ಆಗುವುದಿಲ್ಲ ಅಂತ ಹಠ ಹಿಡಿದ್ರೆ ನಮ್ಮನ್ನ ಬೇರೆ ಯಾರು ನಿಖಾ ಆಗ್ತಾರೆ? ನಾವು ಹುಟ್ಟಿದ್ದೆ ಅರಬ್ಬಿಗಳಿಗೆ ಹೆಂಡತಿಯರಾಗಲು. ನಾ ಬರ್ತೇನೆ ಸರಮ್ಮ. ಉನ್ನಿಸ ಒಬ್ಬಳೇ ಇದ್ದಾಳೆ ಮನೆಯಲ್ಲಿ. ನಿನ್ ಮಗಳು ದೊಡ್ಡ ಆಗ್ಬಿಟ್ಲಲ್ಲ, ಏನ್ ಯೋಚನೆ ಮಾಡಿದ್ಯಾಕ? ಏನಾದ್ರೂ ನಾನು ಅನುಭವಿಸಿದ್ದೇ ಸಾಕು. ಇನ್ನು ಅವಳು ಕೂಡ ನನ್ನಾಗೆ ಆಗುವುದು ಬೇಡ. ನಮ್ಮ ಉಬೈದು 4 ವರ್ಷ ದೊಡ್ಡವನಾಗಿದ್ದರೆ ಅವನಿಗೆ ತಂದುಕೊಳ್ಳಬಹುದಾಗಿತ್ತು. ಉಬೈದು ವಿಚಾರದಲ್ಲಿ ನನಗೂ ಆಸೆ ಇತ್ತು ಸಾರಮ್ಮ. ಆದರೆ ಉಬೈದು ಉನ್ನೇಸ ಅಣ್ಣ ತಂಗಿನಂತೆ ಇರುವವರು. ಇನ್ನು ನಿಖಾಯಲ್ಲಿ ಸರಿ ಹೋಗ್ತದೆ. ಅಂದರೆ ಏನು ಮಾಡಬೇಕು ಅಂತಿದ್ದಿ? ಇಲ್ಲೇ ಏನಾದರೂ ಹುಡುಗ ಸಿಗ್ತಾನೇನು ಅಂತ ವಿಚಾರ ಮಾಡ್ತಿದ್ದೇನೆ. ಉನ್ನಿಸಳ ತಂದೆ ಈ ಸೀಸನಲ್ಲಾದರೂ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಅವರು ನನ್ನ ಹತ್ರ ಬರ್ತಿದ್ರೆ ಚಿಂತೆ ಇಲ್ಲ. ಅವರ ಮಗಳ ಮದುವೆ ಮಾಡಿ ಹೋಗಿದ್ರೆ ಸಾಕಿತ್ತು. ಅಪ್ಪ ಇದ್ದಾರೆ ಅಂತಾದರೆ ಇವಳು ಒಂದು ಹುಡುಗ ಸಿಗ್ತಿದ್ದ. ಹೊಸಬ್ಳು ಅಮ್ಮ. ಪಾತುಮ್ಮ ನನಗೆ ದೂರದಿಂದ ಚಿಕ್ಕಮ್ಮ ಆಗ್ತಾರೆ, ಅವ್ರ ಮನೆಗೆ ಬಂದದ್ದು. ಓಹೋ, ಪಾತುಮ್ಮನ ಕಡೆಯವಳ? ಅರೆ, ನಿಂಗೆ ಲೇಸ್ ಹಾಕ್ಲಿಕ್ಕೆ ಬರುತ್ತಾ? ಕೂತ್ಕೋ.
ಇಲ್ಲಿ ಎಷ್ಟು ಚಂದ ಹಾಕಿದ್ದಿ. ನಿನ್ನ ಹೆಸರೇನು? ಆಮೀನಾ ಅಂತ. ಬಾವೆ ಕಟ್ಟೆ ಹತ್ರ ಸಿಕ್ಕಿದ್ಲು, ಲೇಸ್ ಕಲ್ಸ್ಕೊಡಂತ ಕರ್ಕೊಂಡು ಬಂದೆ. ತಗೋ ಹೇಳ್ಕೊಡು. ಇದ್ರಲ್ಲಿ ಆಗೋದಿಲ್ಲ, ಇದು ಬೀಡಿ ಕಟ್ಟೋನಲ್ವಾ? ಹೌದು. ಎಷ್ಟು ದಿನ ಇರ್ತಿ ಊರಲ್ಲಿ? ಎಷ್ಟು ದಿನ ಅಂತ ಗೊತ್ತಿಲ್ಲ. ಅವಳಿಗೆ ವಾರದಲ್ಲಿ ನಿಖಾ ಅಂತಮ್ಮ. ಎಲ್ಲಿ ಆ ಹುಡುಗ? ಅರ್ಬಿಸ್ತಾನ್ದು. ನಿಮ್ಮೂರಲ್ಲೂ ಇದು ಉಂಟಾ? ನಿನ್ನ ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ? ನೀನೇನ್ ಮಾಡ್ಕೊಂಡಿದ್ದಿ? ಬೀಡಿ ಕಟ್ಟಿ ಅಜ್ಜಿಗೂ ಗಂಜಿ ಹಾಕ್ತಾ ಇದ್ದೆ. ಆದಮ್ ಚಿಕ್ಕಪ್ಪ ಬಂದು ಇಲ್ಲಿ ಕರ್ಕೊಂಡು ಬಂದ್ಬಿಟ್ರು. ಮೆಲ್ಲಗೆ ಮೊಳೆ, ಆತುರ ಬೇಡ, ಪೆಟ್ಟಾಗಬಹುದು. ಯಾರ ಮಗಳು ನೀನು? ಉನ್ನಿಸ ಬಾ ಒಳಗೆ. ಹೇಳದ್ ಕೇಳಿಸೋದಿಲ್ವಾ? ಬಾ. ನಾನು ಆಮೀನಾ ಮನೆಗೆ ಹೋಗಿ ಲೇಸ್ ಹಾಕೋದು ಹೇಳಿಸ್ಕೊಳ್ತೇನೆ. ಈಗ ಬೇಡ, ಒಳಗ್ ಬಾ. ರೊಕ್ಕಿಯಾ, ನಿನ್ನ ಮಗಳು ಎಷ್ಟು ಬೆಳೆದಿದ್ದಾಳೆ, ಇವಳಿಗೂ ಗಂಡು ಹುಡುಕ್ಬೇಕಲ್ವಾ? ಇದು ಒಳ್ಳೆ ಮಲ ಮತ್ತಾಯ್ತು. ಈ ವಿಕ್ನಾಸಿಗಳಿಗೆ ಮೊದಲು ಹುಡುಗಿರನ್ನ ತೋರಿಸ್ಬೇಕಂತ, ಉಳಿದಿದ್ದು ಆಮೇಲೆ ಅಂತ. ಅಷ್ಟೇನಾ? ಅದಕ್ಕೆ ನಾನೇ ಕುದುರೆ ಆಗ್ಬೇಕಾ? ನಾಳೆ ಹೊಳೆ ಹತ್ರ ಅವ್ರನ್ನ 10 ಗಂಟೆಗೆ ಕರ್ಕೊಂಡು ಬನ್ನಿ, ಮಿಕ್ಕಿದ್ ನಾನ್ ಮಾಡ್ತೇನೆ. ಮೋಹಾದಿ ಹಾದಿ ಬಿಂತೇನ್.
ಇಂದು ನಾವು ಹೊರ್ತಾನೆ ಈಗಿರಾಕಿನ ಆರು ಇಲ್ಲ. ಹಾಸನಬ್ಬನವರಿಗೆ ಸರಿಯಾದ ಶಿಷ್ಯ ಅದು ಮೂರ್ಛ ನಡಿ ಸಾಯಿತಾನ. ಇವತ್ತು ನಿನಗುಂಟು, ಇವತ್ತು ನಿನ್ನ ಬುರ್ನಾಸು ಬುದ್ಧಿ ನಿಲ್ಲಿಸ್ತೇನೆ ನಡಿ. ನಂಗೆ ಚಾ ಬೇಡ, ನಾ ಹೋಗ್ಬೇಕು. ಎಲ್ರೂ ಹೋಗ್ಲಿಕ್ಕುಂಟು ಮಗನೆ, ನೀನು ನಿಮ್ ಹಾಸನಬ್ಬ ಮತ್ತೆ ನಿಮ್ಮ ನೋಟ ಅಂತನಲ್ಲ ಆ ನಿಮ್ ಸಾವುಕಾರ ಎಲ್ರೂ ಹೋಗ್ಲಿಕ್ಕುಂಟು ನರಕಕ್ಕೆ. ನಿಜ ಹೇಳು, ಹೊಳೆ ಹತ್ರ ಏನ್ ಮಾಡ್ತಿದ್ದೆ? ಭಾವಂದಿರು ಬಂದಿದ್ರಲ್ಲ ಆ ರಬ್ಬಿ ಸ್ಥಾನದಿಂದ ಅವ್ರನ್ನ ಕಾಯ್ತಿದ್ದ. ಪಲ್ಯಾಣ ಇಲ್ಲ. ಮತ್ತಾಕಲ್ಲ ಅರಬ್ಬಿಗಳು ಬಂದದ್ದು? ಅಲ್ಲಾಹು ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ. ರಜಾಕ್ರೆ, ನಿನ್ನದು ಏನಾದರೂ ವಿಚಾರಣೆ ಇದ್ರೆ ಚಾ ಕುಡಿದು ಆದ ಮೇಲೆ ಎಲ್ಲಾದರೂ ಕರ್ಕೊಂಡು ಹೋಗಿ ವಿಚಾರಿಸು. ಇಲ್ಲಿ ಬೇಡ, ಹೋಟ್ಲಲ್ಲಿ ಏನಾದರೂ ಗಡಿಬಿಡಿ ಆದರೆ ಮತ್ತೆ ನನಗೆ ಕಷ್ಟ. ಕುಡಿ ಮಗನೆ, ಇದು ನಿನ್ನ ಕೊನೆ ಚಾ. ಹೇಯ್ ಕುಡಿಯ. ರಜಾಕೆ, ಈ ಅರಬ್ಬಿ ಮದುವೆ ನಿಲ್ಲಿಸ್ಲಿಕ್ಕೆ ನಾವೇನಾದರೂ ಮಾಡಲೇಬೇಕು. ಹೌದು ಹುಸೇನ್. ಯಾಕೆ, ಯಾಕೆ ಬರ್ಲಿಕ್ಕೆ ಹೇಳಿದ್ದು? ಇವತ್ತು ಅಥವಾ ನಾಳೆ ಒಂದು ಅರಬ್ಬಿ ನಿಖಾ ನಡೀಲಿಕ್ಕುಂಟು ಅಂತ ಸುದ್ದಿ ಬಂದಿದೆ. ಅದಕ್ಕೆ ನೀನು ಕರೆದದ್ದು? ಹುಡುಗಿ ಯಾರು? ಮರದ ಮೇಲಿನ ಆದಮ್ ಇದನ್ನಲ್ಲ, ಅವನು ಆ ನದಿಯ ಆ ಬದಿಯಿಂದ ಒಂದು ಹುಡುಗಿಯನ್ನ ಕರ್ಕೊಂಡು ಬಂದಿದ್ದಾನೆ. ಆಮೀನಾ ಅಂತ ಅವಳ ಹೆಸರು, ತುಂಬ ಚಂದ ಇದ್ದಾಳೆ. ಹಾಗಾದರೆ ಈಗೇನು ಮಾಡೋದು? ಮದ್ರಾಸಕ್ಕೆ ಹೋಗಿ ಖಾಜಿಯವನ್ನು ಕರ್ಕೊಂಡು ಆದಮ್ ಮನೆಗೆ ಹೋಗೋಣ, ಆಮೇಲೆ ಏನಾಗ್ತದೆ ಅಂತ ನೋಡ್ಕೊಂಡ್ರಾಯ್ತು. ಖಾಜಿಯವರು ಹಾಗೆಲ್ಲ ಬಂದಾರ? ನೀನೆಂತ ಲೀಡರ್ ಮಾರಾಯ, ಬರದೇ ಇದ್ರೆ ಅವರನ್ನ ಹೊತ್ಕೊಂಡೇ ಹೋಗೋದು, ಮತ್ತೆಂತದಕ್ಕಿರೋದು? ಬರೀ ಉಪದೇಶ ಮಾಡ್ಲಿಕ್ಕ? ನಾವೇ ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಹೇಗೆ? ಏನು ಅಂತ? ಅದೇ ಹೀಗೀಗೆ ಹೀಗೀಗೆ ಅರಬ್ಬಿಗಳು ಬಂದು ನಮ್ಮೂರ ಹುಡುಗಿರನ್ನ ನಿಖಾ. ಅದರಿಂದ ಏನು ಪ್ರಯೋಜನವಿಲ್ಲ. ನಿಖಾ ಮಾಡಿಸೋದು, ತಲಾಖ್ ಕೊಡಿಸೋದು ಪೊಲೀಸರ ರೂಲ್ಸ್ ಪ್ರಕಾರ ತಪ್ಪೇನಲ್ಲ. ಸರಿ, ತಪ್ಪು ಸರಿ ಚರ್ಚೆಯಲ್ಲೆಲ್ಲ ಬೇಡ. ನಡೀರಿ, ಖಾಜಿಯವ್ರ ಮನೇಲಿ ಚರ್ಚೆ ಮಾಡುವ. ನಡಿ ರಜಾ. ಆಯಿತು, ಬನ್ನಿ ಹೋಗುವ. ಆ ಹುಡುಗಿನ ದೋಣಿ ಹತ್ಸಿ ಹೊಳೆ ದಾಟ್ಸರ್ ಹೇಗೆ? ಹೇಗೂ ಚಂದ ಇದ್ದಾಳೆ ಅಂತೀಯಲ್ಲ, ನೀನೇ ನಿಖಾ ಮಾಡ್ಕೋ. ಏನಂತೀಯ ಹುಸೇನ್? ಹ್ಞೂ, ಆಗ್ಬಹುದು. ಹೇಗೂ ಇವನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದಲ್ಲ. ಏ ರಜಾಕ್, ಬಾ ಮಾರಯ್ಯ. ಉಸ್ತಾದ್, ನಾಳೆ ನಂಗಲೌತ್ಲವ್ರ ಮೌಲೂದುಂಡು, ನಿಂಗೆ ಬರಣು. ಅಸ್ಸಲಾಮು ಅಲೈಕುಂ. ಖಾಜಿಯವರೇ, ಹೊಳೆಯ ಆಬದಿಯಿಂದ ನಿಖಾ ಮಾಡಲಿಕ್ಕೆ ಆದಮ್ ಒಂದು ಹೆಣ್ಣನ್ನು ಕರೆದುಕೊಂಡು ಬಂದಿದ್ದಾನೆ. ಇದೆಲ್ಲ ಹಸನಬ್ಬನ ಕಿತಾಪತಿ. ಬನ್ನಿ, ನಾವು ಹೋಗುವ. ಉಬೈದು, ಉಬೈದು, ಅಲ್ಲೇ ಅಲ್ಲೇ ಗಾಳಿ ಬರದ ಕಾಡಲ್ಲಿ ನಿಖಾ ನಡೀತಾ ಉಂಟು. ಏಳೆಂಟು ಮಂದಿ ಇದ್ದಾರೆ. ಗಾಳಿ ಮರದ ಕಾಡಲ್ಲಿ ನಿಖಾ? ಯಾ ಅಲ್ಲ, ಇದೇನ್ ಆಟ ನಡೆಸಿದೀಯಾ? ಬಿಸ್ಮಿಲ್ಲಾಹಿ ಅಲ್ಹಮ್ದುಲಿಲ್ಲಾಹಿ ವಸ್ಸಲಾತು ವಸ್ಸಲಾಂ ಅಲಾ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲಾ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲೈಹಿ ವಸಲ್ಲಂ. ಹೇಳು, ನನ್ನ ಮಗಳು ಆಮೀನಾ ಎಂಬವಳನ್ನು ನೂರು ರೂಪಾಯಿ ಮೆಹರಿನ ಬದಲಾಗಿ ಕಬಿಲ್ ತುಮಿನ್ಕಾ ನಿಕಾಹಃ ವ ತಜ್ವೀಜಃ. ಕಬಿಲ್ ತುಮಿನ್ಕಾ ನಿಕಾಹಃ ವ ತಜ್ವೀಜಃ.
ಅಸ್ಸಲಾಮ್ ಅಲೈಕುಂ. ವಾಲೇಕು ಸಲಾಂ. ಏನು ಒಬ್ಬನೇ ಕೂತಿದ್ದೀಯಾ? ನಿನ್ನ ದೋಸ್ತಿಗಳೆಲ್ಲ ಎಲ್ಲಿ ಹೋದರು? ನಾನು ಅವಳನ್ನ ನಿಖಾ ಮಾಡ್ಕೋಬೋದಾ? ಯಾರನ್ನ? ಆಮೀನಳನ್ನ. ಅಮೀನಾ? ಅಮೀನಾ ಯಾರು? ಗಾಳಿ ಮರದ ಕಾಡಿನಲ್ಲಿ ನಡೀತಿದ್ದ ನಿಖಾ ನಿಲ್ಲಿಸೋದಿಕ್ಕೆ ನಾವು ಓಡಿದ್ದನ್ನ ಮರ್ತ್ಬಿಟ್ರ ಖಾಜಿಗಳೇ. ಓ, ಅವಳು ಅಮೀನಾನ? ಅವಳು ನಿಖಾ ಆಗೋಯ್ತಲ್ಲ ಇವನೇ. ನಿಖಾ ಮಾಡ್ಕೋಬೇಕು ಅನ್ನೋದಕ್ಕೆ ಕಾರಣ ಆದ್ರೂ ಏನು? ಕಾರಣ ಒಂದು ವೇಳೆ ಆ ಅರಬ್ಬಿಯ ಜೊತೆ ಅವಳ ನಿಖಾ ಆಗದೇ ಇರ್ತಿದ್ರೆ ನೀನು ಅವಳನ್ನ ನಿಖಾ ಮಾಡ್ಕೋತಿದ್ಯಾ? ಇಲ್ಲವೋ ಏನೋ. ಹಾಗಿದ್ರೆ ಅವಳ ಬಗ್ಗೆ ಯೋಚನೆ ಮಾಡೋದು ವ್ಯಭಿಚಾರ ಆಗ್ತದೆ. ಅವಳೀಗ ಇನ್ನೊಬ್ಬನ ಹೆಂಡತಿ. ಹೌದೌದು, ಆ ಅರಬ್ಬಿಗಳು ನಮ್ಮ ಹುಡುಗಿರ ಜೊತೆ 3 ತಿಂಗಳು ಮಲಗಿ ಒಂದಿನ ಬೆಳಗ್ಗೆ ಎದ್ದು ಒಂದೇ ಉಸಿರಿನಲ್ಲಿ 3 ತಲಾಖ್ ಹೇಳಿ ಬಿಟ್ಟೋಗೋದು ವ್ಯಭಿಚಾರ ಆಗೋದಿಲ್ಲ. ನಾನು ಅಮೀನಳ ಬಗ್ಗೆ ಯೋಚನೆ ಮಾಡೋದು ವ್ಯಭಿಚಾರ. ಚೆನ್ನಾಗಿದೆ ಧರ್ಮ. ಅದಕ್ಕೆ ಧರ್ಮಾನಿ ಯಾಕೆ ದೂರ್ತಿ? 3 ತಿಂಗಳ ಬಳಿಕ ತಲಾಖ್ ಕೊಡ್ಲಿಕ್ಕಿದೆ ಅಂತ ಗೊತ್ತಿದ್ದು ಮಾಡೋ ನಿಖಾ ಕೂಡ ವ್ಯಭಿಚಾರಾನೆ. ತಲಾಖ್ ನೀಡೋದೇ ಆದ್ರೆ ಇದ್ದತ್ ನಿಯಮಗಳನ್ನ ಪಾಲಿಸಲೇಬೇಕು. ಅಂದ್ರೆ ನನ್ನ ತಿಳುವಳಿಕೆಯಂತೆ ಒಂದೇ ಸಮಯಕ್ಕೆ ತಲಾಖ್ 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 ಅಂತ 3 ಸಲ ಹೇಳಿದ್ರೆ ತಲಾಖ್ನ ವಿಧಿ ಪೂರ್ಣ ಆಗೋದಿಲ್ಲ. 2 ತಲಾಖ್ಗಳ ನಡುವೆ 1 ತಿಂಗಳ ಅವಧಿ ಆದರೂ ಬೇಕು. ಅಷ್ಟರೊಳಗೆ ಆಕೆ ಗರ್ಭ ಧರಿಸಿದ್ರೆ ತಲಾಖ್ ಕೊಡೋದು ತಪ್ಪು. ಆದರೆ ಆ ಅರಬ್ಬಿಗಳು ಹೆಂಡ್ತೀರ್ ಗರ್ಭ ಧರಿಸಿದ್ರು ತಲಾಖ್ ಕೊಟ್ಟು ಹೋಗ್ತಾರೆ. ಆ ಹೆಣ್ಗಳು ಹೆರ್ತಾರೆ, ಅವ್ರಿಗೆ ಮುಂದಿನ ವರ್ಷ ಮತ್ತೊಂದು ನಿಖಾ ಆಗ್ತದೆ. ಹೌದು, ಅದು ತಪ್ಪೆ. ಆ ಹೆಣ್ಣುಗಳು ಪಡೆದಿರೋ ತಲಾಖ್ ಶರಿಯತ್ ಪ್ರಕಾರ ಅಕ್ರಮವಾಗಿರೋದ್ರಿಂದ ಅವರನ್ನ ಮತ್ತೆ ನಿಖಾ ಮಾಡ್ಕೊಳ್ಳೋದು ವ್ಯಭಿಚಾರವಾಗ್ತದೆ. ಶರಿಯತ್ನಂತೆ ನಾನು ಆಮೀನಳ ಬಗ್ಗೆ ಯೋಚಿಸೋದು ವ್ಯಭಿಚಾರ, ಮುಂದೆ ನಾನು ಅವಳು ನಿಖಾ ಮಾಡ್ಕೊಳ್ಳೋದು ವ್ಯಭಿಚಾರ. ಹಾಗಾದ್ರೆ ಅವಳ ಗತಿ? ಒಂದೇ ಉಸಿರಿಗೆ 3 ಬಾರಿ ತಲಾಖ್ ಹೇಳೋದನ್ನ ಒಪ್ಪಿಕೊಂಡಂತಹ ವರ್ಗವೂ ಇದೆ. ಇವೆಲ್ಲ ಧರ್ಮ ಸೂಕ್ಷ್ಮಗಳು. ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ನಮ್ಮ ಧಾರ್ಮಿಕ ನಿಯಮಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅರ್ಥ ಹೇಳಿ ಲಾಭ ಪಡೆಯೋ ಜನರು ಇರ್ತಾರೆ. ಆದರೆ ನಾವೆಲ್ಲ ಒಂದಲ್ಲ ಒಂದು ದಿನ ಆ ಅಲ್ಲಾಹುಗೆ ಉತ್ತರಿಸಬೇಕಾಗುತ್ತದೆ ಅನ್ನೋ ಮಾತಂತೂ ಸತ್ಯ. Oh,
ತುಂಬಾ ಚಂದ ಅಲ್ವಾ? ಅವಳ ಊರಿನಲ್ಲೇ ಇರ್ತಿದ್ರೆ ಬೇರೆ ಯಾರಾದ್ರೂ ಮದುವೆ ಮಾಡ್ಕೊಳ್ತಿದ್ರೋ ಏನೋ. ಅಥವಾ ಇದೇ ಒಳ್ಳೇದಾಯ್ತೋ ಏನೋ. ನಿಖಾ ಮಾಡ್ಕೊಂಡಿರೋ ಅರಬಿ ಒಳ್ಳೆಯವನಾದ್ರೆ ಕರ್ಕೊಂಡು ಹೋಗ್ಬೋದು ಅಲ್ವಾ? ಅಲ್ಲಾಹು ಅರಬ್ಬಿಗೆ ಆ ಬುದ್ಧಿ ಕೊಡಲಿ ಅಂತ ದುವಾ ಮಾಡ್ತಾ ಇರು. ಕರ್ಕೊಂಡು ಹೋದರೂ ಹೋದಾನು, ಆಮಿನಾಗ ಒಳ್ಳೇದಾಗಲಿ. ಬೈಠಿ, ಬೈಜಾಯಿ, ಹಮ್ ಢೂಂಡ್ ಲೆಂಗೆ. ಏನಂತೆ ಹುಡುಗಿ ಎಲ್ಲಿ ಅಂತ ಕೇಳ್ತಿದ್ದಾನೆ. ಯಾಕೆ ನೀವು ಕಳಿಸ್ಲಿಲ್ವಾ? ಕಳಿಸಿದ್ನಲ್ಲ ನಾನು. ಮತ್ತೆ ಇಲ್ಲೇ ಎಲ್ಲ ಇರ್ಬೇಕು ಅಂತ ಹೇಳ್ರಿ ಅವನ ಭಾಷೆಯಲ್ಲಿ. ಮಮ್ಕಿನ್ ಪೇನ ಬೇಕೋ. ಇವನು ಉಪದ್ರ ತಡೀಲಾರ್ದೆ ಓಡೋದ್ಲೋ ಏನೋ. ದೋಖ ದೋಖ ತಲಾಕ್ 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 ದೇಜಮೆ. ಆ ಸತ್ನಲ್ಲ ಹಾಸನಬ್ಬ, ಇನ್ನು ವ್ಯಾಪಾರದ ಮಾತೇ ಆರಂಭ ಆಗಿಲ್ಲ, ಆಗ್ಲೇ ತಲಾಕ್ ಅಂತಾನೆ. ನಾ ಪೂರ್ತಿ ಮುಳುಗೋದೆ. ಇವನಿಗೆ ಇನ್ನೊಬ್ಬ ಹುಡುಗಿನ ಗಂಟು ಹಾಕಿದ್ರೆ ಹಾಗೆ ತರೋದಿಲ್ಲಿಂದ ಆಗ್ಲಿ. ಇನ್ನೊಬ್ಬ ಅರಬ್ಬಿ ನಂದು ಯಾವಾಗ ಅಂತ ತುದಿಗಾಲಿ ನಿಂತಿದ್ದಾನೆ. ನೀವು ಹ್ಞೂ ಅನ್ನಿ, ನಾನು ಏರ್ಪಾಟು ಮಾಡ್ತೇನೆ. ನನ್ನ ಒಪ್ಪಿಗೆ ಹಾಕಬೇಕು ನಿಮಗೆ. ಓ, ನೀವು ಸಾರಮ್ಮನ ತಮ್ಮನಿಗೆ ವೀಸಾ ಏರ್ಪಾಟು ಮಾಡೋದಾದರೆ ನಾನು ಸಾರಮ್ಮನಿಗೆ ಸಿದ್ಧ ಮಾಡಬಲ್ಲೆ. ವೀಸಾ ಆಯ್ತು ನೋಡುವ. ಕಳೆದ ವರ್ಷದಂತಾಗಬಾರದು. ಆಗುದಿಲ್ಲ ಅಂತ ಹೇಳಿದ್ನಲ್ಲ, ಇನ್ನೊಂದು ಹುಡುಗಿ ತಂದು ಒಪ್ಪಿಸ್ತೀವಿ ಅಂತ ಹೇಳಿ ಅವನಿಗೆ.
शेख साहब आपको दूसरा निकाह कर देंगे। माफ करना। हाँ ಒಳಗಾರಿದ್ದಾರೆ, ಇನ್ಯಾರಿರ್ತಾರೆ, ಇರೋದ್ ನಾವೇ. ಈಗ ಹೆಂಡತಿ ಕೂಡ ಇಲ್ಲ, ನೀರ್ ತರ್ಲಿಕ್ಕೆ ಹೋಗಿದ್ದಾಳೆ. ಆಮೀನಾ ಎಲ್ಲಿ? ಆಮೀನಾ ಹೋಟ್ಲಲ್ಲಿ ಇರ್ಬೇಕು. ಹೋಟ್ಲಲ್ಲಿ ಇಲ್ಲ. ಹೋಟ್ಲಲ್ಲಿ ಇಲ್ಲ ಅಂದ್ರೆ ಏನರ್ಥ? ಅದನ್ನೇ ನಾನು ನಿನ್ ಕೇಳ್ತಾ ಇರೋದು. ಊರಿಗೇನಾರ ಹೋದ್ಲ? ಊರಿಗೆ ಹೇಗೆ ಹೋಗ್ತಾಳೆ ಹೊಳೆ ದಾಟಿ? ಅದೆಲ್ಲ ನನಗೆ ಗೊತ್ತಿಲ್ಲ. ಈಗಲೇ ಊರಿಗೆ ಹೋಗಿ ಅವಳಲ್ಲಿದ್ರೆ ಹೇಳ್ಕೊಂಡು ಬಾ. ಹ್ಮ್, ಆಮೀನಳ್ದು ಎಂತ ಒಂದು ಅದೃಷ್ಟ ಅಲ್ಲ? ಎಂಥ ಅದೃಷ್ಟ ಅದು ಬಿಡು. ನಿಖಾ ನಂತರ ನೀನು ಆಮೀನಾಳನ್ನು ನೋಡಿದ್ಯಾ? ಇಲ್ಲ. ಆಮೀನ ಬರೋದು ಅರಬಿ ಹಡಗು ಹತ್ತಿದ ಬಳಿಕ ಅಂತ ಕಾಣ್ತದೆ. ಆ ಅರಬಿ ಆಮೀನಾಳನ್ನ ಮನೆಗೆ ಬಂದು ಹೋಗ್ಲಿಕ್ಕೆ ಬಿಡೋದಿಲ್ವೋ ಏನೋ. ನನ್ನ ಉಮ್ಮ ಕೂಡ ಹೇಳ್ತಿದ್ರು, ಅವರು ನಿಖಾ ಆದ ನಂತರ ಮನೆಗೆ ಬಂದಿದ್ದು ಒಮ್ಮೆ ಮಾತ್ರ ಅಂತೆ. ಅದು ಅಬ್ಬ ಕಾರಿನಲ್ಲಿ ಕರ್ಕೊಂಡು ಬಂದು ವಾಪಸ್ ಕರ್ಕೊಂಡು ಹೋದ್ರಂತೆ. ಈ ಸೀಸನ್ನಲ್ಲೂ ನಿನ್ನಬ್ಬ ಬರಲೇ ಇಲ್ಲಲ್ಲ? ಇನ್ನು ಎರಡ್ಮೂರು ಪಾರ್ಟಿ ಬರ್ಲಿಕ್ಕೆ ಉಂಟಂತೆ. ಆಗ ಬಂದರೂ ಬಂದಾರೋ. ಸಾರಮ್ಮ, ಸಾರಮ್ಮ, ನನಗೆ ಸುತ್ತಿ ಬಳಸಿ ಮಾತಾಡುವ ಅಭ್ಯಾಸವಿಲ್ಲ. ಇದು ಏನು ಗೊತ್ತಾ? ಜನ್ನತ್ಗೆ ಟಿಕೆಟ್. ಸಾರಮ್ಮ, ಕಳೆದ ಸೀಸನ್ನಲ್ಲಿ ಅಲ್ಲಾಹು ನಮಗೆ ಸಹಾಯ ಮಾಡಲಿಲ್ಲ. ವೀಸಾ ಬರ್ತದೆ ಅಂತ ನಂಬಿದ್ದೆ ತಪ್ಪಾಯ್ತು. ಈ ಸರ್ತಿ ವೀಸಾ ಕೈಲೇ ಹಿಡಿದು ಬಂದಿದ್ದೇನೆ. ನೀನು ಮನಸ್ಸು ಮಾಡಿದರೆ ಒಂದು ವಾರದೊಳಗೆ ಉಭಯದು ಹಡಗೊತ್ತಬಹುದು. ಏನು ಹೇಳ್ತಿ? ಇಂಥ ಒಂದು ವೀಸಾ ಇದ್ದರೆ ನಿನ್ನಂಥ 10 ಜನ ನಮಗೆ ಸಿಗ್ತಾರೆ. ಏನೋ ಕಳೆದ ಸೀಸನ್ನಲ್ಲಿ ನಿನಗೆ ಮಾತು ಕೊಟ್ಟಿದ್ದೇವೆ ಅಂತ ಇಲ್ಲಿ ತನಕ ಬಂದಿದ್ದೇವೆ. ಮನೆ ಮುಂದೆ ಬಂದ ಸಂಪತ್ತನ್ನು ಎಡಗಾಲಲ್ಲಿ ಮೆಟ್ಟಬೇಡ. ನೀವೇ ಉಭಯದನ್ನ ಕೇಳಿ. ಅವನು ನಿಂತು ಕೇಳುವುದು? ತಿಂಗಳಿಗೆ 4 ಹರಿದು ಶರ್ಟನ್ನು ರಿಪೇರಿ ಮಾಡ್ತಾನೆ, ನಿನ್ನ ಸಾಕ್ತಾನ ಅವನು? ನೀನು ತಾನೇ ಬೀಡಿ ಕಟ್ಕೊಂಡು ಎಷ್ಟು ದಿನ ಅಂತ ಜೀವನ ಮಾಡ್ತಿ? ನಾನು ನಿನಗೆ ಒತ್ತಾಯ ಮಾಡುವುದಿಲ್ಲ. ಒಪ್ಪುವುದು ಬಿಡುವುದು ನಿನ್ನಿಷ್ಟ. ಹಸನ ಅಬ್ಬ ಹೋಗೋಣ. ನಾಳೆ ಸಂಜೆಗೆ ಮುಂಚೆ ನಿನ್ನ ತೀರ್ಮಾನ ತಿಳಿಸ್ಬೇಕು. ನೀನು ಅಂದ್ರೆ ಉಭಯದು ಸಾಹುಕಾರ ಹತ್ರ ಹೋಗ್ಲಿ, ವೀಸಾ ತಗೊಂಡು ಬರ್ಲಿ. ಬಂದೆ. ಉಬೈದು, ನನ್ನಿಂದ ನಿಂಗೆಷ್ಟು ಕಷ್ಟ ಅಲ್ವಾ? ನಿನ್ನಿಂದ ನನಗೆಂತ ಕಷ್ಟ? ನನಗೆ ಈ ಊರು ಬಿಟ್ಟು ಎಲ್ಲಾದರೂ ದೂರ ಓಡಿ ಹೋಗಬೇಕು ಅನ್ನಿಸ್ತಾ ಇದೆ. ಸರಿ, ಹಾಗೆ ಮಾಡು. ಅಕ್ಕ, ಇವತ್ತು ಬೆಳಿಗ್ಗೆ ಹಸನಬ್ಬ ಬಂದಿದ್ದ. ಸಾವುಕಾರರು ಬಂದಿದ್ರು.
ಸಾಹುಕಾರರು ಬಂದಿದ್ರ? ಯಾಕಂತೆ? ಹಸನಬ್ಬ ಯಾಕೆ ಬರ್ತಾರೆ? ಅದಕ್ಕೆ ಅವರಿಗೆ ನೀನೇನು ಹೇಳಿ ಕಳಿಸ್ದೆ? ಏನು ಹೇಳಬೇಕಿತ್ತು? ನೋಡು ಬೈದು, ನಾನು ನಿನಗಿಂತ ದೊಡ್ಡವಳು. ಈಗಾಗಲೇ ಒಂದು ಸತಿ ನಿಕ್ಕಾಗಿ ತಲಾಕ್ ತಗೊಂಡಿರೋಳು. ಈಗ ಮತ್ತೊಬ್ಬ ಅರಬಿ ಜೊತೆ ನಿಖಾ ಆದರೂ ಒಂದೇ ಆಗ್ತಿದ್ರು ಒಂದೇ. ಸೌಕಾರು ವೀಸಾ ಕೈನಲ್ಲಿ ಇಟ್ಕೊಂಡೆ ಬಂದಿದ್ರು. ಅವ್ರಿಗೆ ನಾಳೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ನಾಳೆ ನೀನು ಏನು ಹೇಳ್ತಿ? ಏನು ಹೇಳಬೇಕಿತ್ತು? ಆಗೋದಿಲ್ಲ ಅಂತ ಹೇಳಿಬಿಡು. ಆಮೇಲೆ? ಆಮೇಲೆ ಆಮೇಲೆ ಏನೂ ಇಲ್ಲ. ನೀವು ಊರು ಬಿಟ್ಟು ಹೋಗೋದಿಲ್ವಾ? ಅಕ್ಕ, ನಾನೇನು ಮಾಡಲಿ? ನೋಡು ಬೈದು, ನೀನು ಊರು ಬಿಟ್ಟು ಹೋಗೋದೆ ಅಂತ ನಿಶ್ಚಯ ಮಾಡಿದರೆ ದುಬೈಗೆ ಯಾಕೆ ಹೋಗಬಾರ್ದು? ಹೇಗಿದ್ರು ವಿಸ ಕಾಯ್ತಾ ಉಂಟಲ್ಲ. ಅಕ್ಕ, ಆದ್ರೆ ನೀನು ನೀನು ಯಾವುದೇ ಊರಿಗೆ ಹೋದ್ರು ನಾನಿಲ್ಲಿ ಒಬ್ಬಳೇ ತಾನೆ? ನಂದು ಹೇಗೂ ಆಗ್ತದೆ? ಅದು ಅಲ್ಲದೆ ನೀನು ದುಬೈಗೆ ಹೋದ್ರೆ ನಂಗೆ ಹಣ ಕಳಿಸ್ತಾ ಇರ್ಬೋದಲ್ಲ. ನಾಳೆ ಹಸನ ಬಂಗ್ ಹೇಳಿ ಕಳಿಸ್ತೀನಿ. ಸಾರಮ್ಮನನ್ನು ಕಳಿಸ್ಕೊಟ್ಟಾಯ್ತಾ? ಹ್ಞೂ, ಕಳಿಸಿಕೊಟ್ಟಾಯ್ತು. ಒಬ್ಬನ ಚಿಂತೆ ಮುಗೀತು, ಈಗ ಇನ್ನೊಬ್ಬನಿಗೇನು ಮಾಡುವುದು? ನನಗೂ ಅದೇ ಯೋಚನೆ. ಆ ಓಡಿ ಹೋದವಳ ಸುದ್ದಿ ಏನಾದರೂ ಉಂಟಾ? ಯಾವ ಜಹನ್ನಮಗೆ ಹೋದಳ? ನಾವು ಈ ಆದಮನ ನಂಬಿ ಕೆಟ್ಟವು. ಹುಡುಕಿ ತರ್ತೀನಿ ಅಂತ ಹೋದವನ ಖಾಲಿ ಕೈಲಿ ಬಂದುಬಿಟ್ಟ. ಸದ್ಯಕ್ಕೆ ಈ ಸಾರಮ್ಮ ಸಿಕ್ಕಳಲ್ಲ. ಆ ಮುದುಕ ಅರಬ್ಬಿ ಕೊಟ್ಟ 3,000 ಅಷ್ಟೇ ಉಳಿಯಿತು. ಆದರಲ್ಲಿ ನನ್ನ ಮಗಳ ನಿಖಾ ಮಾಡಲಿಕ್ಕೆ ಆಗ್ತದ? ನಿಮ್ಮ ಮಗಳನ್ನು? ನನ್ನ ಮಗಳಿಗೆ ಈಗಾಗಲೇ ಇಲ್ಲಿಯ ಹುಡುಗನ್ನೇ ಒಬ್ಬನ ಹುಡುಕಿಟ್ಟಿದ್ದೇನೆ. ಹೌದಾ? ಹಾಗಾದ್ರೆ ಎರಡನೇ ಅರಬ್ಬಿಗೆ ಯಾವುದಾದ್ರೂ ಹೊಸ ಹೆಣ್ಣನ್ನು ತಲಾಶ್ ಮಾಡಿ ನೋಡುವ. ನಿಮ್ಮ ಮನೆಗೆ ರೂಖಿಯ ಅಂತ ಕೆಲಸಕ್ಕೆ ಬರುವುದಿಲ್ವಾ? ಅವಳಿಗೊಬ್ಬಳು ಮಗಳಿದ್ದಾಳೆ, ನೋಡಲಿಕ್ಕೆ ಎಷ್ಟು ಚಂದ ಇದ್ದಾಳೆ ಗೊತ್ತಾ? ಹೌದಾ? ಹೋಗಿ ವಿಚಾರಿಸ್ಬಿಡಿ ಮತ್ತೆ. ಅದು ಅಷ್ಟು ಸುಲಭದ ಮಾತಲ್ಲ. ಅವಳು ಇನ್ನು ನಂಬಿಕೊಳ್ತಿದ್ದಾಳೆ ಅವಳ ಅರಬ್ಬಿ ಗಂಡ ಬಂದು ಇವಳ ಮಗಳಿಗೆ ನಿಖಾ ಮಾಡಿಸ್ತಾನೆ ಅಂತ. ತಪ್ಪು ತಿಳಿಯಬೇಡಿ, ಹೇಗೂ ಅವಳು ನಿಮ್ಮ ಮನೆಗೆ ಕೆಲಸಕ್ಕೆ ಬರ್ತಾಳೆ. ನೀವೇ ಒಂದು ಮಾತು ವಿಚಾರಿಸಿದ್ರೆ. ಓ, ಇದು ಮಾತು. ನಾನು ಮರದ ಬಿಸಿನೆಸ್ ಬಿಟ್ಟು ಈ ಬಿಸಿನೆಸ್ ಶುರು ಮಾಡಬೇಕು ಅಲ್ವಾ? ಹಾಗಲ್ಲ ಸಾಹುಕಾರ್ರೆ, ನೀವು ಸಾರಮ್ಮನ ಮನೆಗೆ ಹೋಗಿದ್ರಿ ಅಲ್ವಾ, ಹಾಗೆ ಮತ್ತೊಮ್ಮೆ
ಏನು ಸನಬ್ಬ, ಏನಂತ ತಿಳಿದುಕೊಂಡಿದ್ದೀರಿ? ನಿಮ್ಮ ಕೈಲಿ ಸಾಧ್ಯ ಉಂಟು ಅಂತಾದರೆ ಮಾಡಿ, ಇಲ್ಲವಾದ್ರೆ ಬಿಡಿ. ಎರಡು ದಿವಸದ ಒಳಗೆ ತಲಾಶ್ ಮಾಡಲೇಬೇಕು. ಅವಳು ಯಾರಾದರೆ ನನಗೇನು, ನನಗೆ ಬೇರೆ ಕೆಲಸ ಉಂಟು, ಇಳೀರಿ. ಹಾಂ, ನಿನ್ನೆಯಿಂದ ಹುಡುಕಿದ್ದೆ ಹುಡುಕಿದ್ದೆ, ಎಲ್ಲಿ ಹೋದದ್ದು? ಕಾಕ ಒಂದು ಚಾ ಕೊಡಿ. ಎಲ್ಲಿ ಹೋದದ್ದು? ಊರಿಗೆ ಹೋಗಿದ್ದೆ. ಹೋದ ಕೆಲಸವೂ ಹಾಳು. ಎಂತ ಕೆಲಸ ಅದು? ಒಬ್ಬರ ಬಗ್ಗೆ ವಿಚಾರಿಸ್ಕೊಂಡು ಬರ್ಲಿಕ್ಕೆ ಹೋದದ್ದು. ತಿಳ್ಕೊಂಡು ಲಾಭವೇನೂ ಇಲ್ಲ. ಹಸಾಕೆ, ನಿಮ್ಮ ಲೀಡರ್ ಬೊಂಬಾಯಿಗೆ ಹೋದದ್ದು ಗೊತ್ತುಂಟಾ? ಯಾರು? ಉಬೈದು. ಬೊಂಬಾಯಿಗ? ಯಾಕೋ? ನೀನು ಹೋದ ಮೇಲೆ ಇಲ್ಲಿ ಏನೆಲ್ಲ ಆಯ್ತು ಗೊತ್ತುಂಟ? ಏನಾಯ್ತು? ಏನಂತ ಹೇಳಿ, ಸಾವುಕಾರ ವೀಸಾ ತೋರಿಸಿದ್ರು. ಇವನು ನಾಯಿ ಹಾಗೆ ಬಾಲ ಅಲ್ಲಾಡಿಸಿದ. ಮೆಡಿಕಲ್ ಅಂತ ಹೇಳಿ ಬೊಂಬಾಯಿಗೆ ಹೋಗಿಬಿಟ್ಟ. ಅದೇನು ಸಾವುಕಾರರು ಇದ್ದಕ್ಕಿದ್ದಾಗೆ ವೀಸಾ ಕೊಟ್ಟದ್ದು? ಏನಾದರೂ ನಾಯಿ ಬಾಲ ಸರಿ ಮಾಡ್ಲಿಕ್ಕಾಗ್ತದೆ? ನಾವು ಸುಮ್ಮ ಸುಮ್ಮನೆ ಊರಲ್ಲಿ ನಿಶ್ರ ಕಟ್ಟಿಕೊಂಡಿದ್ದು. ಆ ಉಬೈದುವಿನ ಅಕ್ಕ ಸಾರಮ್ಮ ಇದ್ದಾಳಲ್ಲ, ಅವಳಿಗೆ ನೆನ್ನೆ ನಿಖಾ ಕೂಡ ಆಗಿ ಹೋಯ್ತು. ಹಲ್ಕಸುವರ್ ಇದ್ದೀರ ಒಳಗೆ? ಓ ಕಾಕ, ಆಮಿನ ಹೇಗಿದ್ದಾಳೆ? ಅವಳನ್ನು ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ? ನಾಲ್ಕು ದಿನ ತಡೆದ್ರೆ ಅವಳೇ ಬರ್ತಾಳೆ ಬಾದಂ. ಈ ಮಕ್ಕಳು ಇದ್ದದ್ದೆ ಹೀಗೆ ಅಂತ ಆಗಿದ್ರೆ ನಾನು ಅವಳು ಕರ್ಕೊಂಡೇ ಬರ್ತಿರ್ಲಿಲ್ಲ. ಏನೋ ಒಂದು ಹೆಣ್ಣಿಗೆ ಮದುವೆ ಆಗಲು ನೀವೆಲ್ಲ ಸಹಾಯ ಮಾಡ್ತೀರಿ ಅಂತಿದ್ರೆ ಈಗ ನಾನೇನು ಮಾಡುವುದು ಅಂತ ಹೇಳಿದ್ರೆ ನಾನು ಯಾರಲ್ಲಿ ಹೇಳುವುದು? ಹೆಂಡತಿ ಮನೆಯಲ್ಲಿ ಅಳ್ತಾ ಕೂತಿದ್ದಾಳೆ, ಅವಳಿಗೆ ಏನಂತ ಹೇಳುವುದು? ಯಾರೊಟ್ಟಿಗೋ ಓಡಿ ಹೋದಳು ಅಂತ ಹೇಳು. ಅವಳು ಓಡಿ ಹೋದದ್ದು ನಿಜ ಅಲ್ವಾ? ಓಡಿ ಹೋದದ್ದು ಅಂತ ನೀವು ಹೇಳೋದಲ್ವಾ? ಆ ಅರಬಿ ಹೇಳ್ದ ನೀವು ನಂಬಿದ್ರಿ? ಅವನೇ ಅವಳನ್ನು ಕೊಂದು ಹಾಕಿದ್ದಾನೋ ಏನೋ. ಅವಳೆಲ್ಲಿ ಓಡಿ ಹೋಗ್ತಾಳೆ? ಅವಳಿಗೆ ಯಾರ ಪರಿಚಯವೂ ಇಲ್ಲ. ನಾನು ಪೊಲೀಸರಿಗೆ ದೂರು ಕೊಡಬೇಕಾಗ್ತದೆ. ಪೊಲೀಸರಿಗೆ ದೂರು ಕೊಟ್ರೆ ಅವರಾದ್ರೂ ಏನು ಮಾಡ್ತಾರೆ? ನೀನೇ ಎಲ್ಲೋ ಅಡಗಿಸಿಟ್ಟಿದ್ದಿ ಅಂತ ನಿನ್ನ ಮೇಲೆ ಅನುಮಾನ ಪಡ್ತಾರೆ. ನೋಡ ಆದಮ್, ಅವಳನ್ನು ನಿಖಾಗಿ ವಾಪಸ್ ತಂದು ಕೊಟ್ಟದ ನೀನಲ್ವಾ? ಹೌದು. ಅದಕ್ಕೆ ಈಗ ಅವಳು ಓಡಿ ಹೋಗಿದ್ದಾಳೆ ಅಲ್ವಾ? ನಿನಗೆ ಮೆಹರ್ ಹಣ ಸಿಕ್ಕಿದೆ ಅಲ್ವಾ? ಅದೆಂತ ಮೆಹರು? ಐದು ಅಂತ ಹೇಳಿ ಮೂರು ಕೊಟ್ಟದ್ದು. ಬಟ್ಟೆ ಓಡಾಟಕ್ಕೆಂತಲ ಖಾಲಿಯಾಗಿತ್ತು. ಅದಕ್ಕೆ ನಾನೇನು ಮಾಡಬೇಕು? ಲೆಕ್ಕದ ಪ್ರಕಾರ ನಾನೇ ಜಬರ್ದಸ್ತಿ ಮಾಡಿ ನಿನ್ನನ್ನು ಕೇಳಬೇಕು. ಒಂದು ಹುಡುಗಿಯನ್ನು ತಂದುಕೊಡು, ಇಲ್ಲ ಮೆಹರ್ ಹಣ ವಾಪಸ್ ಕೊಡು ಅಂತ ಕೇಳಿದ್ನ? ಇಲ್ಲ. ಯಾಕೆ ಗೊತ್ತಾ? ನನಗೂ ನಿನ್ನ ಸಂಕಟ ಅರ್ಥ ಆಗ್ತದೆ. ಅವಳನ್ನು ಕರೆದುಕೊಂಡು ಬಾ ಅಂದ್ರೆ ಎಲ್ಲಿಂದ ಕರೆದುಕೊಂಡು ಬರ್ತೀವಿ? ಮೇರ ಹಣ ವಾಪಸ್ ಕೊಡು ಅಂತ ಅಂದ್ರೆ ಎಲ್ಲಿಂದ ತರ್ತೀವಿ? ಅಲ್ಲ, ಅವಳು ಊರಿಗೆ ಹೋಗಿಲ್ಲ, ಹೋಟೆಲ್ನಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ. ಹಾಗಾದ್ರೆ ಎಲ್ಲಿ ಹೋದ್ಲು? ಇನ್ನೂ ಹೋಟೆಲ್ನಲ್ಲೇ ಇದ್ದಾಳ ಅಂತ. ಹೋಟೆಲ್ಲ ಅದು ಹೇಗೆ? ಅಲ್ಲಿರೋದು ಸಾರಂಭ ಅಲ್ವಾ? ಅದೇನು ಖುಷ ಅಲ್ಲ, ಒಂದೇ ರೂಮಿನಲ್ಲಿ ಇಬ್ಬರು. ನೀನು ನಾಲ್ಕು ದಿವಸ ತಡ್ಕೋ, ಎಲ್ಲ ಸರಿ ಹೋಗ್ತದೆ.
ರುಖಿಯಾ, ನಾನು ನಿನ್ನನ್ನು ನೋಡ್ಲಿಕ್ಕೆ ಬಂದದ್ದು. ನಿನ್ನ ಮಗಳಿಗೆ ಒಂದು ಒಳ್ಳೆ ಸಂಬಂಧ ತಂದಿದ್ದೇನೆ. ಎಲ್ಲರ ಸಂಬಂಧ ಅಲ್ಲ, ಈ ಊರಲ್ಲಿ ನಿಕ್ಕಾಗಿ ತಯಾರಿರುವ ಹೆಣ್ಣುಗಳಿಗೇನು ಕಡಿಮೆ ಇಲ್ಲ. ನಾನು ಒಂದು ಕೈ ಆಡಿಸಿದ್ರೆ ಸಾಕು, ನನ್ನ ಮನೆಗೆ ಬಂದು ದಮ್ಮಯ್ಯ ಆಗ್ತಾರೆ. ನಾನು ಸಾಹುಕಾರಿಗೆ ಕಡ್ಡಿ ಮುರಿದಾಗೆ ಹೇಳಿದ್ದೆ, ನಮ್ಮ ರುಖಿಯ ಮಗಳು ಅವರಿವರ ಆಗಲ್ಲ. ಕೆಳಗಿಟ್ಟರೆ ಇರಬೇಕಿತ್ತು, ಮೇಲಿಟ್ಟರೆ ಕಾಗೆ ಕೊಂಡು ಹೋದೀತು. ಹಾಗೆ ಬೆಳೆಸಿದ್ದಾಳೆ ನಮ್ಮ ರುಚಿ ಅವಳ ಮಗಳನ್ನು ಅಂತ ಸಾಹುಕಾರರು ಅದಕ್ಕೆ ಒಪ್ಪಿದ್ರು ಗೊತ್ತುಂಟ? ಈ ಅರಬ್ಬಿ 3 ತಿಂಗಳಿಗೆ ತಲಾ ಕೊಟ್ಟು ಹೋಗೋ ಜಾತಿಯವನಲ್ಲ. ಹಾಗಂತ ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಿ ಕೈ ಕೊಡುವ ಪೈಕಿಯೂ ಅಲ್ಲ. ಈ ಅರಬ್ಬಿ ಚಿಲ್ಲರೆ ವ್ಯಾಪಾರಕ್ಕೆ ಬಂದವನಲ್ಲ. ಸ್ವಂತ 2 ಹಡಗುಂಟು. ಒಂದು ಹಡಗಿನ ಬೆಲೆ ಎಷ್ಟು ಗೊತ್ತುಂಟ? ಅವನಿಗೆ ಬೇಕಾದ ಫಸ್ಟ್ ಕ್ಲಾಸ್ ಹೆಂಡತಿ, 6 ತಿಂಗಳೊಳಗೆ ವೀಸಾ ಕೊಟ್ಟು ಕರ್ಕೊಂಡು ಹೋಗ್ತಾನೆ. ಇದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನು ಬೇಕು? ನಿಮ್ಮ ಮಗಳು ಹಲಿಮ ಇದ್ದಾಳಲ್ಲ, ಅವಳಿಗೆ ಕೊಟ್ಟುಬಿಡಿ ಈ ಭಾಗ್ಯ. ನಾನು ನಿಮಗೆ ಸರಿ ಹೇಳಿದ್ದೇನೆ, ಸಂಜೆ ಹೊತ್ತು ಜಗಲಿ ಮೇಲೆ ಕೂತ್ಕೊಂಡು ಬೀಡಿ ಕಟ್ಟಬೇಡ ಅಂತ. ನೀನೊಬ್ಳಿದ್ಯಾ ಅಂತ ರಸ್ತೆಯಲ್ಲಿ ಹೋಗೋರ್ಗೂ ಬರೋರ್ಗೂ ಗೊತ್ತಾಗ್ಬೇಕಾ? ಉಮಾ, ಇವತ್ತೇನಾಗಿದೆ ನಿಂಗೆ? ನಾನಿವತ್ತು 800 ಬೀಡಿ ಕಟ್ಟಿದ್ದೇನೆ. ನೀನು ಒಳಗೆ ಹೋಗು ಅಂತ ಹೇಳಿದ್ನಲ್ಲ, ಹೋಗು. ರುಖಿಯಾ, ಹಸನಬ್ಬ ಸಿಕ್ಕಿದ್ರೇನು? ಏನ್ ತೀರ್ಮಾನ ತಗೊಂಡಿದೀಯಾ? ನಾನೊಬ್ಳು ಈ ಕಷ್ಟದಲ್ಲಿ ಸಿಕ್ಕಿ ಅನುಭವಿಸಿದ ಸಾಕು, ಉನ್ನೀಸಳಗು ಈ ಕಷ್ಟ ಬೇಡ ಅಂತ. ಯಾವ್ದಾದ್ರೂ ಹುಡುಗನ್ ನೋಡಿದೀಯಾ? ಒಂದೆರಡು ಕಡೆ ವಿಚಾರಿಸಿದ್ದೇನೆ. ಯಾರ ಮಗಳು ಅಂತ ಹೇಳಿದೆ? ನನ್ ಮಗಳು ಅಂತ. ಅವರು ಅವಳ ಅಬ್ಬ ಯಾರು ಅಂತ ಕೇಳಲಿಲ್ವಾ? ನೋಡು,
ನಾಳೆ ಬೆಳಗ್ಗೆ ನಿನ್ನ ಮಗಳಿಗೆ ನಿಖಾ ಅಂತ ನಾನು ತೀರ್ಮಾನಿಸಿ ಆಗಿದೆ. ಆ ಅರಬ್ಬಿಗೂ ಮಾತು ಕೊಟ್ಟಿದ್ದೇನೆ. ನನ್ನನ್ನು ಕೇಳದೆ ನೀವು ಒಪ್ಪಿಗೆ ನೀಡಿದ್ದು? ಓಹೋ, ನೀನು ಸುಲ್ತಾನನ ಮಗಳಲ್ವಾ? ನಿನ್ನ ಹತ್ರ ಕೇಳಿ ಒಪ್ಪಿಗೆ ನೀಡಬೇಕಿತ್ತು. ಎಲ್ಲಿ ನಿಂತಿದ್ದಿ ಅನ್ನೋ ಖಬರ್ ಉಂಟಾ? ನಮ್ಮ ಹುಡುಗಿ ಈಗ ನಿಖಾ ಮಾಡ್ಕೊಳ್ತಾ ಇಲ್ಲ, ನೀನು ಮುಂದಿನ ಸೀಸನ್ ಅಲ್ಲಿ ಬಾ ಅಂತ ಹೇಳ್ಬೇಕಾ? ಅವನೇನು ನಿನ್ನ ಹಾಗೆ ನನ್ನ ಮನೆಯ ಕೆಲಸದವನ? ನೋಡ್ರುಖ್ಯಾ, ಸಮಾಧಾನದಿಂದ ಹೇಳಬೇಕಾದ್ದನ್ನೆಲ್ಲ ಹೇಳಿ ಆಯ್ತು. ನನ್ನ ಮಾತನ್ನು ಮೀರಿದ್ರೆ ಮುಂದೇನಾಗಬಹುದು ಅನ್ನೋದನ್ನ ಈಗಲೇ ಹೇಳಲಿಕ್ಕೆ ಬರೋದಿಲ್ಲ. ಮೆಹರ್ನ ಹಣದ ಅಡ್ವಾನ್ಸು ಜೊತೆಗೆ ಸ್ವಲ್ಪ ಬಟ್ಟೆ ಬರೆ ನಾಳೆ ನಿಮ್ಮ ಮನೆಗೆ ಕಳಿಸಿಕೊಡುತ್ತೇನೆ. ನಾಳೆ ಇಲ್ಲೇ ಈ ಮನೆಯ ಚಾವಡಿಯಲ್ಲೇ ನಿಖಾ. ನೀನು ಹೇಳುವುದು ಏನಿದ್ರು ನಿಖಾ ಮುಗಿದ ಬಳಿಕ. Ah!
ಸಾಕು ಬಂದರು. ಉಮಾ, ಉಮಾ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕುಂಟು. ನನ್ನ ಹತ್ರ? ನನ್ನ ಹತ್ರ ಎಂಥ ಮಾತು? ಇನ್ನು ಮುಂದೆ ನಮ್ಮ ಊರಲ್ಲಿ ಅರಬ್ಬಿ ಕಲ್ಯಾಣ ನಡೀಬಾರ್ದು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದನ್ನ ಸಪೋರ್ಟ್ ಮಾಡೋರು ಯಾರೇ ಆಗಿರಲಿ, ಎಷ್ಟೇ ದೊಡ್ಡವರಿರಲಿ, ನಾವು ಕ್ಯಾರ್ ಮಾಡೋರಲ್ಲ. ಈಗ ನಾನೇನು ಮಾಡಬೇಕು? ನಿಮ್ಮ ಮಗಳನ್ನು ಅರಬ್ಬಿಗೆ ನಿಖಾ ಮಾಡಿಕೊಳ್ಳಿಕ್ಕೆ ನೀವು ಒಪ್ಪಬಾರ್ದು. ವಾರದ ಹಿಂದೆ ಆ ಸಾರಮ್ಮನ ತಮ್ಮ ಉಬೈದುಲ್ಲ ಇದ್ದಾನಲ್ಲ, ಅವನು ನನ್ನ ಹತ್ರ ಇಂಥದ್ದೆಲ್ಲ ಸಾವಿರ ಮಾತು ಹೇಳಿದ್ದ. ಅದಕ್ಕೆ ನಾನು ಹೂ ಅಂತ ಹೇಳಿದ್ದೆ. ಈಗ ಎಲ್ಲಿ ಅವನು? ಅವನು ನಿಮ್ಮೊಟ್ಟಿಗೆ ಇರಬೇಕಾಗಿತ್ತಲ್ಲ. ಅವನೊಬ್ಬ ನಾಯಿ ಹಾಗೆ ಸಾವುಕಾರ ಹತ್ರ ಎಂಜಿಲ್ ತಿನ್ನೋಕೆ ಹೋದ ಅಂತ ನಾವು ಹಾಗೆಯಾ? ಅರಬ್ಬಿ ಮದುವೆ ಆಗಬಾರ್ದು ಅಂತ ನಿನ್ನೆ ಹೇಳಿದ್ರೆ ಇವತ್ತು ಅದನ್ನೇ ಹೇಳುವವರು ನಾಳೆಯೂ ಅದನ್ನೇ ಹೇಳುದು. ಅದೆಲ್ಲ ಸರಿ, ನಿಮ್ಮ ಮಾತು ಕೇಳಿ ಅವಳಿಗೆ ಅರಬ್ಬಿ ಒಟ್ಟಿಗೆ ನಿಖಾ ಮಾಡೋದಿಲ್ಲ ಅಂತ ಕೂತ್ಬಿಟ್ರೆ ಅವಳ ಗತಿ? ಅವಳಿಗೂ ಒಂದು ನಿಖಾ ಅಂತ ಆಗ್ಬಿಡ್ವಾ? ಆ ಚಿಂತೆ ನಿಮಗೆ ಬೇಡ. ನಾಲ್ಕೂರಲ್ಲಿ ಬೇಡಿ ಆದರೂ ನಿಮ್ಮ ಮಗಳ ಮದುವೆ ಮಾಡಿಸ್ತೇವೆ. ನೀವು ದುಡ್ಡಿನ ಬಗ್ಗೆ ಮಂಡಬೀಸಿ ಮಾಡೋದು ಬೇಡ. ದುಡ್ಡು ಒಂದಿದ್ರೆ ನಿಖಾ ಆಗ್ಬಿಡ್ತದ? ಅವಳನ್ನು ನಿಖಾ ಮಾಡಿಕೊಳ್ಳಲು ತಯಾರಿರುವ ಗಂಡು ಸಿಗ್ಬೇಕಲ್ವಾ? ಆಯ್ತು, ನಿಮ್ಮ ಮಾತಿನಂತೆ ನಡ್ಕೊಳ್ತೇನೆ. ಅರಬಿಯೊಟ್ಟಿಗೆ ನನ್ನ ಮಗಳ ನಿಖಾ ಮಾಡೋದಿಲ್ಲ. ಆದರೆ ಒಂದು ಪ್ರಶ್ನೆ, ನಿಮ್ಮಲ್ಲಿ ನನ್ನ ಮಗಳನ್ನ ನಿಖಾ ಮಾಡ್ಕೊಳ್ಳಿಕ್ಕೆ ಯಾರು ತಯಾರಿದ್ದೀರಿ? ಇದ್ರೆ ಹೇಳಿ, ನಾಳೆ ಮಾಡಿಸ್ತೇನೆ. ಭಾದ್ರಮ್ಮ ಹೋಗೋಣ, ಈ ಕತೆ ಮುಗಿಯುವ ಹಾಗಿಲ್ಲ. ನಾನು ಆಗಲೇ ಹೇಳಿದೆ ಬರುವುದಿಲ್ಲ ಅಂತ, ಈಗ ಕೋಲು ಕೊಟ್ಟು ಹೊಡೆಸಿಕೊಂಡ ಹಾಗೆ ಆಯ್ತು. ಹಬ್ಬ ಇಲ್ಲದ ಬ್ಯಾವರ್ಸಿನ ಯಾರು ಮದುವೆ ಆಗ್ತಾರೆ? ಛೇ, ನಾನು ಹಲೀಮನ್ ಜೊತೆ ಬೀಡಿ ಬ್ರಾಂಚಿಗೆ ಹೋಗ್ಬಾರ್ಲ? ಉಮಾ, ಸುಟ್ಟ ವಾಸನೆ ಬರ್ತಾ ಇದೆ, ಒಲೆ ಮೇಲೆ ಏನುಂಟು ನೋಡು. ಏನ್ ಮಾಡ್ತಿದ್ದೀನಿ? ಏನಾಗಿದೆ ನಿಂಗೆ? ಇವತ್ತಿನ ಹಬ್ಬ ಸತ್ತೋದ್ರು. ಬೇಡ ಉಮಾ, ಸತ್ತೆ ಸಾಯಿ, ಅದಕ್ಕೆ ಒಳ್ಳೆ ಲೇಸ್ ಸುಳ್ಳಿಕೆ. ನಿಂಗೇನಾಗಿದೆ? ನಿನ್ನ ಸುಳ್ಳಿಕ್ ಆಗೋದಿಲ್ವಲ್ಲ, ಅದಕ್ಕೆ ಸುಟ್ಟಾಕಿ. ನಾ ಬೇಡ ಅಂದಿಲ್ವಲ್ಲ, ಅಪ್ಪನದೇ ಸುಟ್ಟಾಕಿದೆಯಲ್ಲ, ಈ ನನ್ ಸಲ ನಿನ್ ಕಷ್ಟನ? ಈ ರೀತಿ ದಿನ ಕಣ್ಣೀರ್ ಹಾಕ ಬದ್ಕೋಕಿಂತ ಸಾಯುವುದು ಒಳ್ಳೇದು. ಸಾಯಿ, ನನ್ನನ್ನು ಕೊಂದಾಕಿ ನೀನು ಸಾಯಿ, 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 ಸಾಯಿ. ನಿನ್ನ ಕೊಂದ್ಬಿಟ್ಟೆ ಒಂದ್ ದಿವಸ, ನಾನು ನಿನ್ನ ಕೊಂದ್ಬಿಟ್ಟೆ. ನೋಡಿ ಕಾಜಿ ಅವರೇ,
ಈ ಹಸನ ಹಬ್ಬ ಮೊದಲಿಗೆ ಎಲ್ಲ ಕೆಲಸ ಮಾಡುವ ಅಂತಾರೆ, ನಂತರ ಇದ್ದಕ್ಕಿದ್ದ ಹಾಗೆ ಬಂದು ಈ ಕೆಲಸ ನನ್ನಿಂದ ಆಗುವುದಿಲ್ಲ ಅಂತಾರೆ. ಇವರನ್ನ ನಂಬಿ ನಾನು ಕೆಟ್ಟು ಬಿಟ್ಟೆ. ನನಗೆ ಮೊದಲೇ ಗೊತ್ತಿತ್ತು ಸಾವುಕಾರ್ರೆ, ಈ ಹಸನೊಬ್ಬ ನಂಬಿಕೆ ಜನ ಅಲ್ಲ ಅಂತ. ಬಾಯಿ ತೆಗೆದ್ರೆ ಬರೇ ಸುಳ್ಳೇ ಬಗಳೋದು. ನೋಡಿ ಕಾಜಿಯವರೇ, ನಾನು ಈಗ ಒಂದು ದೊಡ್ಡ ಆಪತ್ತಿನಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದೇನೆ. ಇನ್ನೆರಡು ದಿವಸದಲ್ಲಿ ಆ ಇನ್ನೊಬ್ಬ ಅರಬ್ಬಿಗೆ ಒಂದು ಹೆಣ್ಣು ತಲಾಶ್ ಮಾಡದಿದ್ದರೆ ನನ್ನ ಮರದ ಮಿಲ್ಲು ಮುಚ್ಚಬೇಕಾಗ್ತದೆ. ಈ ರುಖಿಯ ಸುಲಭಕ್ಕೆ ಒಪ್ಪುವ ಹಾಗೆ ಕಾಣಿಸ್ತಾ ಇಲ್ಲ. ನೀವು ಹಸನಬ್ಬನವರ ಮಗಳನ್ನು ಕಂಡದುಂಟ? ಕಂಡದುಂಟು. ಹಸನಬ್ಬನವರ ಮಗಳನ್ನೇ? ಯಾಲ್ಲ, ಹಸನಬ್ಬನವರ ಮಗಳನ್ನ. ಯಾಕೆ, ಅವಳೇನು ಮೇಲಿಂದ ಇಳಿದು ಬಂದವಳ? ಆದ್ರೆ ನೋಡಿ ಕಾಜಿಯವರೇ, ಇನ್ನು ಮುಂದೆ ಹಸನಬ್ಬನವರಿಂದ ನಮ್ಮ ಕೆಲಸಗಳು ಆಗುವ ಹಾಗೆ ಕಾಣಿಸ್ತಾ ಇಲ್ಲ. ಇದು ಅವರ ಲಾಸ್ಟ್ ಸೀಸನ್ ಅಂತ ಕಾಣ್ತದೆ. ಇಂಥ ಕೆಲಸ ಮಾಡೋ ತಾಕತ್ತಿದ್ರೆ ಅದು ನಿಮಗೆ ಮಾತ್ರ. ಸಾಧ್ಯ ಇಲ್ಲ ಅಂತ ಅಲ್ಲ, ಆದ್ರೆ 1,000 ಕ್ಯಾಶ್ ಕೊಡ್ತೇನೆ. ರುಖಿಯ ಕೈ ಕೊಟ್ಟರೆ ಹಸನಬ್ಬನವರ ಮಗಳನ್ನ ನಿಖಾಗೆ ಸಿದ್ಧಪಡಿಸುವುದು ನಿಮ್ಮ ಜವಾಬ್ದಾರಿ. ಗೊತ್ತಾಯ್ತಲ್ಲ, ಬರ್ತೇನೆ. ಸಾವುಕಾರ ಕಳಿಸಿದ್ದು ಬಟ್ಟೆ ಹಣ ಅಂತ ಹೇಳಿ ಕೊಟ್ಬಾ. ಹೋಗು. ನಾವುಗಲ್ಲ, ನೀವೇ ಹೋಗಿ. ನಾವುಗಲ್ಲ, ಹೋಗ್ತಾ ಕೊಟ್ಬಾ. ಹೋಗು ಬೇಡ. ಸಾವುಕಾರ ಕಳಿಸಿದ್ದು ನಾಳೆ ಬೆಳಗ್ಗೆ 10 ಅವ್ರ ಮನೆಯಲ್ಲೇ ನಿಖಾ ಅಂತೆ. ಬೆಳಗ್ಗೆ ಕಾಜಿಯವರು ಕಬೂಲ್ ಕೇಳಲಿಕ್ಕೆ ಬರ್ತಾರೆ. ಆಯ್ತಾ? ಸಾವುಕಾರ್ರೆ, ಹೋದ ಕೆಲಸ ಏನಾಯ್ತು? ನಾನು ಕೈ ಇಟ್ಟ ಮೇಲೆ ಕೆಲಸ ಆಯ್ತು ಅಂತ ಲೆಕ್ಕ. ಏನಾಯ್ತು, ನಿಮ್ಮ ದಲ್ಲಾಳಿ ಕೆಲಸ ನಾನು ಮಾಡಬೇಕಾಗಿ ಬಂತು. ಅವಳನ್ನು ಒಪ್ಪಿಸಬೇಕಾದ್ರೆ ಆಕಾಶ ಭೂಮಿ ಒಂದು ಮಾಡಬೇಕಾಗ್ತದೆ. ರುಖಿಯ ಚಿಲ್ಲರೆ ಜನ ಅಲ್ಲ. ಸರಿ, ಅಂತೂ ಒಂದು ಕೆಲಸ ಆಯ್ತಲ್ಲ ಬಿಡಿ. ಈಗ ರುಖಿಯ ತಂದೆ ಕಡೆ ಯಾರು ಉಳಿದಿಲ್ಲ, ಆದ್ರೆ ಅದೇನು ದೊಡ್ಡ ಸಂಗತಿ ಅಲ್ಲ ಬಿಡಿ. ಇಂಥ ಸಮಯದಲ್ಲಿ ನಿಖಾ ಮಾಡಿಸು, ಕಾಜಿಗೆ ಕೈ ಜೋಡಿಸಬಹುದು ಅಂತ ಶಾಸ್ತ್ರವೇ ಹೇಳ್ತದೆ. ಆ ಜವಾಬ್ದಾರಿ ಎಲ್ಲ ನನಗೆ ಬಿಡಿ. ಆಯ್ತಲ್ಲ, ಸರಿ, ಅದೇನ್ ಮಾಡ್ತಿರೋ ನೋಡಿ, ಆದ್ರೆ ನಾಳೆ ಯಾವುದಕ್ಕೂ ತೊಂದರೆ ಆಗಬಾರ್ದು. ಯೋಚನೆ ಮಾಡಬೇಡಿ, ಅಲ್ಲಾಹು ಇದ್ದಾನೆ. ಅಸ್ಸಲಾಮು ಅಲೈಕುಂ. ಉನ್ನೀಸೆಯಲ್ಲಿ ಸಾಕ್ಷಿಗೆ ಬೇರೆ ಯಾರೂ ಇಲ್ಲ, ಎಲ್ಲದಕ್ಕೂ ಅಲ್ಲಾಹುವೇ ಸಾಕ್ಷಿ. ನೀವು ಹುಡುಗಿಯ ಕಬೂಲ್ ಕೇಳಿಬಿಡಿ. ಶೇಖ್ ಅಬ್ದುಲ್ ಖಾಲಿದ್ ಎಂಬವರ ಮಗ ಶೇಖ್ ಅಬ್ದುಲ್ ಮಶ್ರಕ್ ಎಂಬವರೊಂದಿಗೆ 100 ಮೆಹರಿನ ಬದಲಾಗಿ ರುಖಿಯಾಬಿಯ ಮಗಳಾದ ಉನ್ನೀಸಾ ಎಂಬ ನಿನ್ನನ್ನು ನಿಖಾ ಮಾಡಿಸಲು ನಿನ್ನ ಕಬೂಲುಂಟಾ?
ನಿನ್ನ ಕಬೂಲುಂಟಾ? ನಿನ್ನ ಕಬೂಲುಂಟಾ? ಸಾಕಲ್ಲ ಖಾಜಿ ಅವರೇ, ಕಬೂಲ್ ಇಲ್ಲ ಅಂತ ಹೇಳದಿದ್ರೆ ಕಬೂಲ್ ಉಂಟು ಅಂತಲೇ ಅರ್ಥ. ಬನ್ನಿ ಹೋಗುವ, ಬನ್ನಿ. ಸಂಜೆ ಸಾವುಕಾರ ದೀಪ ಬರ್ತದೆ, ಅದರಲ್ಲೇ ಬಂದು ಬಿಡ್ಲಿ. ಅವಳಿಗೆ ಎಲ್ಲ ವಿವರಿಸಿ ಹೇಳಿದೆಯಲ್ಲ. ಏನಾಯ್ತು? ಹೊಳೆಯಲ್ಲಿ ಯಾವ್ದು ಹೆಣ ಬಿದ್ದಿದ್ಯಂತೆ. ಹೊಳೆಯಲ್ಲಿ ಯಾವ್ದು ಹೆಣ ಬಿದ್ದಿದ್ಯಂತೆ, ನಾನು ಹೋಗಿ ನೋಡ್ಬರ್ತೇನೆ. ನೀನ್ ಇಲ್ಲೇ ಇರೋ ಆಯ್ತಾ? ಅಮ್ಮ
ನನಗ್ ನಿಖ ಬೇಡ ಅವ್ವ, ನಾನು ಹಾಡ್ರಿಗೆ ಹೋಗಲ್ಲ ಅವ್ವ. ನಿಖಾಗೆ ಕಬೂಲಿಲ್ಲ ಅಂತ ಸಾವುಕಾರ ಹೇಳುವ, ನಾನು ನಿಖ ಬೇಡ. ಅಪ್ಪ ಬರುವನು ಕಪ್ಪ ತರುವನು ಎಂದು ಕಾದಿಯ ಬಾಲೆಗೆ ಸತ್ತ ಗೆಳತಿಯ ಹರಿದ ಕಫನವ ತೊಡಿಸಿ ಹೊತ್ತರು ಮದುವೆಗೆ. ಅಪ್ಪ ಬರುವನು ಕಪ್ಪ ತರುವನು ಎಂದು ಕಾದಿಯ ಬಾಲೆಗೆ ಸತ್ತ ಗೆಳತಿಯ ಹರಿದ ಕಫನವ ತೊಡಿಸಿ ಹೊತ್ತರು ಮದುವೆಗೆ. ಇದೆಂತ ಮಲ ಮತ್ತು ನಿಖಾ ಮಾಡುವಲ್ಲಿಗೆ ಹೆಂಗಸರು ಬರೋದ? ಎಲ್ಲಾದ್ರೂ ಉಂಟಾ? ಏಯ್, ನಿನಗೆ ಇಲ್ಲಿಗೆ ಬರ್ಲಿಕ್ಕೆ ಬಿಟ್ಟವ್ರು ಯಾರು? ನಿನಗೆ ಏನಾದ್ರೂ ಸಹಾಯ ಉಂಟಾ? ನಡಿ ಇಲ್ಲಿಂದ, ಹತ್ರ ಬಂದ್ರೆ ಕಡಿದು ಬಿಡ್ತೇನೆ. ಸೈತಾನ್, ನೀನ್ ಇಲ್ಲಿ ನಿಖಾಗೆ ಕೈ ಕೊಡ್ತಾ ಕೂತಿದೀಯಲ್ಲ, ನೀನೇನ್ ಹುಡುಗಿ ಅಬ್ಬಾನ? ನಿನ್ನ ಮಗಳನ್ನೇ ಅರ್ಬಿ ಹೊಟ್ಟಿಗೆ ಕಳಿಸು. ನಿನ್ನ ಕೊಡತ ಕೈಯಿಂದ ಕುರಾನ ಮುಟ್ಟಿದ್ರೆ ಮರಗಟ್ಟಿ ಹೋಗ್ತಿ. ಏನು ಕ್ಯಾ, ಏನಿದ್ ನಿಂದು? ನನ್ನ ಮರ್ಯಾದೆಲ್ಲ ಹೋಗ್ತಾ ಇದೆ. ಏ ಸಾವುಕಾರ, ನಿನಗ್ ಮರ್ಯಾದೆ ಬೇರೆ ಉಂಟಲ್ವಾ? ನಿನಗ್ ವ್ಯಾಪಾರ ಮಾಡ್ಲಿಕ್ಕೆ ನಮ್ಮ ಹೆಣ್ಮಕ್ಳೇ ಆಗ್ಬೇಕಾ? ನಿನ್ ಹೆಣ್ಮಕ್ಳು ಆಗೋದಿಲ್ವಾ? ದುಡ್ಡು ಉಂಟು ಅಂತ ಆದ್ರೆ ಏನು ಮಾಡ್ಬೋದು ಅಂತ ತಿಳ್ಕೊಂಡಿದ್ಯಾ? ನಿನಗಲ್ಲ ಸುಮ್ಮನೆ ಬಿಡೋದಿಲ್ಲ, ನಮ್ಮ ಮಕ್ಕಳ ಕಣ್ಣೀರು ನಿನ್ನ ಮನೆ ಸುಟ್ಬಿಡ್ತದೆ ಆಯ್ತಾ? ಏ ದಲ್ಲಾಳಿ, ನೀನು ಕೊಂದು ಹಾಕಿದ ಆಮೀನಳ ಹೆಣ ಹೊಳೆ ಅಂತ ಬಿದ್ದಿದೆ. ಹೋಗು ಹೋಗು, ಅವಳನ್ನ ಹೊತ್ಕೊಂಡು ಹೋಗಿ ಯಾವ್ದಾದ್ರು ಅರಬ್ಬಿ ಹತ್ರ ಮಲಗಿಸು, ಕಮಿಷನ್ ಸಿಗ್ತದೆ. ಹೋಗು. ಕೊನೆ ಇಂಥ ನಿಖಾ ಈ ಊರಿನಲ್ಲಿ ನಡೀಬಾರ್ದು, ನಡೆಯೋದಿಲ್ಲ, ನಡೆಯೋದಿಲ್ಲ.